ಡ್ಯಾಡಿ ಜ್ವರ ಬಿತ್ತಾ? ಅಯ್ಯೋ ಅಯ್ಯೋ, ರಕ್ತ ಬರ್ತಾ ಇದೆ. ಇಲ್ಲೇ ಹತ್ತಿರದಲ್ಲಿ ಹಾಸ್ಪಿಟಲ್ ಇದೆ, ಕರ್ಕೊಂಡು ಹೋಗೋಣ ಬನ್ನಿ ಡ್ಯಾಡಿ. ಸರ್, ಬಸವ ಫೋನ್ ಮಾಡ್ತಿದ್ದಾನೆ ಸರ್. ಹಲೋ ಬಸವ, ಕೆಲಸ ಮುಗೀತ? ಕೆಲಸ ಮುಗೀತಣ. ಅಭಿ ನಮ್ಮನ್ನ ಚೆನ್ನಾಗಿ ಹೊಡೆದ, ಓಡ್ ಬಂದು ಪ್ರಾಣ ಉಳಿಸ್ಕೊಂಡ್ವಿ. ನಿಮ್ಮನ್ನು ಹೊಡೆದ? ನಾವು ಹೋಗ್ತಿದೀವಣ್ಣ, ನೀವು ಬೇಗ ಹೊರಟೋಗಿ. ಈಗಾಗ್ಲೇ ಅಭಿಗ್ ಡೌಟ್ ಬಂದಿರುತ್ತೆ, ಸಿಕ್ಕಿದ್ರೆ ನಿಮ್ಮನ್ನು ಸಾಯ ತರ ಹೊಡಿತಾನ. ಏಯ್ ನಡೀರೋ, ಪಿಎ ಅರ್ಜೆಂಟ್ ಆಗಿ ಡ್ರೈವರ್ಗೆ ಫೋನ್ ಮಾಡು. ಕೆಲಸ ಆಯ್ತಾ ಸರ್? ಬೇಗ ಬರಕ್ ಹೇಳು. ಆ ಯಜಮಾನ್ರ ಕೈ ಕಾಲು ಬಾಯಿ ಕೆಲಸ ಮಾಡದ ಹಾಗೆ ಮಾಡಿದಾರ? ಇಲ್ಲಿ ಎಕ್ಸಲೇಟರ್ ಒತ್ತಿದ್ರೆ ಬೆಂಗಳೂರಲ್ಲಿ ನಿಲ್ಬೇಕು ಅಂತ ಹೇಳು. ಅಲ್ಲ ಏನಾಯ್ತು ಸರ್? ಓಡ್ ಹೋಗಿ ಪ್ರಾಣ ಉಳಿಸ್ಕೋಬೇಕು, ಹುಚ್ಚ ನನ್ನ ಮಗನೇ, ನಡೆಯೋ. ಯಾರ್ರೀ ಮಾವನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು? ಆ MLA ಮಾಡಿಸಿರೋದು ಸೋರೆ. ಹೋಗಿ ಅವನ್ ಕಾಲು ಕೈ ಮುರಿಯೋದನ್ ಬಿಟ್ಟು ಇನ್ನೂ ಇಲ್ಲೇನ್ ಮಾಡ್ತಿದ್ದೀರಾ ರೀ? ಅವನ್ ಹಿಂದೆ ಅಧಿಕಾರ ಇದೆ ಅಂತ ಸುಮ್ನೆ ಇದ್ದೀರಾ? ಅಲ್ಲ, ಇದ್ರ ಹಿಂದೆ ಇದ್ದಿದ್ದು ನನ್ನ ತಮ್ಮ ಮತ್ತೆ ಅವನ ಹೆಂಡತಿ. ಏನಂದ್ರೆ, ಏನ್ ಹೇಳ್ತಾ ಇದ್ರಿ ನೀವು? ನಿಮ್ ಮೇಲೆ ದಾಳಿ ಮಾಡಿಸಿದ್ದು ಅಖಿಲ್ ಹರಿಕಾನಾ? ಹೌದು ಜಯಂತಿ, ನಾನು ಆ ಹೊಲನ ಮಾರಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ದಾಳಿ ಮಾಡಿಸಿದ್ರು. ಈ ವಿಷಯ ಮಾವನ್ಗೇನಾದ್ರೂ ಗೊತ್ತಾದ್ರೆ ಅವ್ರು ಏನಾಗ್ತಾರೆ ರೀ? ಅದಕ್ಕೆ ಮೌನವಾಗಿದ್ದೀನಿ ಹೊಸವರೆ. ಅದೇ ಏನಾದ್ರೂ ಹೊರಗಿನವರು ನಮ್ಮ ಡ್ಯಾಡಿ ಮೇಲೆ ಈ ರೀತಿ ದಾಳಿ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಅವ್ರನ್ನ ಕೊಂದು ನಾಯಿ ನರಿಗಳಿಗೆ ಹಾಕ್ತಾ ಇದ್ದೆ. ನನಗೆ ಗೊತ್ತಾಗಬಾರ್ದು ಅಂತ ಅಭಿ ಅನ್ಕೊಂತಿದ್ದಾನೆ. ಗೊತ್ತಾದ್ರೆ ನನಗೇನಾಗ್ಬಿಡ್ತು ಅಂತ ಅಭಿಗೆ ಭಯ. ಡ್ಯಾಡಿ ಈ ಊರಲ್ಲಿ ಮಾತ್ರ ಪ್ರಶಾಂತವಾಗಿರ್ತಾರೆ, ಇಲ್ಲೂ ಅವ್ರಿಗೆ ನೆಮ್ಮದಿ ಇಲ್ದಿರಂಗ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಹೊಸವ್ರೆ. ಅಖಿಲ್ ಹರಿಕಾ ಇಂತ ಕೆಲಸ ಮಾಡಿದಾರ, ನಿಮ್ ಮೇಲೆ ದಾಳಿ ಮಾಡಿಸಿದಾರ, ಈಗ್ಲೇ ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ಕುದುಕಿ ಹಿಡಿದು ಮನೆಯಿಂದ ಆಚೆ ದಬ್ತೀನಿ ಅವ್ರನ್ನ. ನಿಂತ್ಕೋ ಜಯಂತಿ, ಅಭಿಗೆ ಕೋಪ ಇಲ್ಲ ಅಂತಾನ? ಕೈ ಕಟ್ಕೊಂಡು ಸುಮ್ನೆ ಇದ್ದಾನೆ. ಅಖಿಲ್ ಹಾರಿಕಾನ ದಂಡಿಸಿದ್ರೆ ಅಪ್ಪ ಅಮ್ಮನಿಗೆ ನೋವಾಗುತ್ತೆ ರೀ, ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ನಾನೇನು ನೊಂದ್ಕೊಳ್ಳೋದಿಲ್ಲ ರೀ, ಇಷ್ಟು ದಿನ ಸಹಿಸ್ಕೊಂಡಿದ್ದೆ, ಇನ್ನು ನನ್ನ ಕೈಲಾಗೋದಿಲ್ಲ. ಅವರು ನಿಮ್ ಮೇಲೆ ದಾಳಿ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಅವನು ನನ್ನ ಮಗನೂ ಅಲ್ಲ, ಹಾರಿಕಾ ನನ್ನ ಸೊಸೆನೂ ಅಲ್ಲ. ಈ ಮಾತನ್ನ ನಾನು ನಿನ್ಗೆ ಯಾವತ್ತೋ ಹೇಳಿದ್ದೆ, ನೀನೇ ಕೇಳಲಿಲ್ಲ. ತಾಯಿ ಪ್ರೀತಿಯಿಂದ ಬಿಟ್ಕೊಡೋಕಾಗ್ಲಿಲ್ಲ. ನಿಜಾನೇ ರೀ, ಮಕ್ಕಳು ಎಷ್ಟೇ ಕೆಟ್ಟವರಾದ್ರೂ ತಾಯಿ ಅವರನ್ನ ಪ್ರೀತಿಸ್ತಾನೆ ಇರ್ತಾಳೆ, ಅವರ ತಪ್ಪನ್ನ ವಹಿಸ್ಕೊಂಡು ಬರ್ತಾನೆ ಇರ್ತಾಳೆ. ಅಲ್ಲಿ ಏನ್ ಹೇಳ್ತಿದ್ದಾರೆ ಇವರು? ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ? ಹೊಸತ್ಗೆ ನಿನ್ ಪ್ಲಾನ್ ನನಗೆ ತಿರುಗಿಸ್ತಾ ಇದ್ದಾರೆ. ಹೌದೌದು,
ನನ್ಗೂ ಈಗ್ಲೇ ನೆನ್ಪಾಯ್ತು, ಮನೇಲಿ ಯಾರಿಗೇನಾದ್ರೂ ಆದ್ರೆ ಹಾರಿಕಾಗೆ ಖಂಡಿತ ಹಸುವಾಗಲ್ಲ. ಹೊರಗಿತ್ತಿರಿಬ್ರು ಒಂದಾಗ್ಬಿಟ್ಟಿದ್ದಾರೆ, ಇಳ್ಕೋತೆ ಮುಗ್ದಂಗೆ. ಡ್ಯಾಡಿ ಏನು ಆಗಲ್ಲ ಅಖಿಲ್, ನೀವ್ ಬಂದು ಊಟ ಮಾಡಿ. ನೀವ್ ಒಳ್ಳೆ, ನೀವ್ ಹಾಗೆ ಬಲ್ವಂತ ಮಾಡ್ಬೇಡಿ, ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ನಿನ್ ತಲೆ ಬೇಜಾರಾಗುತ್ತೆ, ಹಸಿವಿಲ್ಲ ಅಂತ ಸುಮ್ನೆ ಕಮಿಟ್ ಆಗ್ಬಿಟ್ಟೆ. ಹೌದಬಿ, ನಿರಾಹಾರ ದೀಕ್ಷೆ ಅಂದ್ರೆ ಅದೊಂಥರ ತಪಸ್ಸಿದ್ದ ಹಾಗೆ, ಅದನ್ನಾವು ತಪ್ಪಿನೂ ಭಂಗ ಮಾಡಬಾರ್ದು. ಇದೇನ್ ಪಾವನಿ, ಪಾಪ ಊಟ ಮಾಡ್ದೆ ಅವ್ರು ಎಷ್ಟ್ ದಿನ ಅಂತ ಹೀಗೆ ಇರ್ತಾರೆ? ಎರಡ್ ದಿನ ಅಂತ ಹೇಳಿದ್ರಲ್ಲ ಭಾವ. ಅಷ್ಟ್ರಲ್ಲಿ ಮಾವ ಹುಷಾರಾಗ್ದೆ ಹೋದ್ರೆ ಇನ್ನು ಎರಡು ದಿನ ಉಪವಾಸ ಇರ್ತಾರೆ. ಅಯ್ಯೋ 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 ಅಯ್ಯೋ, ಇವಳನ್ನ ಹಸ್ಕೊಂಡೆ ಸಾಯೋ ಹಾಗೆ ಮಾಡ್ತಿರೇನೆ. ಸರಿ, ನಿಮ್ ಇಷ್ಟ. ಒಳ್ಳೆ ಅಡಿಗೆ ವಾಸನೆ ಬರ್ತಾ ಇದೆ ಅಣ್ಣ, ಅದಕ್ಕೆ ನಾ ಊಟ ಮಾಡೋಣ ಬನ್ನಿ. ಹೊಸರೆ ನನಗಂತೂ ಹಸು ತಡೆಯಕಾಗ್ತಾ ಇಲ್ಲ. ಅಕ್ಕ, ಸೊಸೆ ಅಂದ್ರೆ ನಮ್ಮ ಹಾರಿಕಾ ತರ ಇರ್ಬೇಕು ಅಲ್ವಾ ಅಕ್ಕ? ಮಾವನಿಗೋಸ್ಕರ ಉಪವಾಸ ಇರ್ಬೇಕು ಅಂತ ನಮಗೂ ತಿಳಿಲಿಲ್ಲ. ಹಾರಿಕಾ ಗ್ರೇಟ್ ಅಲ್ವಾ? ಹೌದು ವಸು, ನಮ್ಗಿಂತ ಚಿಕ್ಕವಳಾದ್ರೂ ದೊಡ್ಡ ಮನಸ್ಸಿಂದ ಯೋಚನೆ ಮಾಡಿದಾಳೆ. ಹ್ಯಾಟ್ಸ್ ಆಫ್ ಹಾರಿಕಾ. ಅಯ್ಯೋ ಅಕ್ಕ, ಅಖಿಲ್ ಹಾರಿಕಾ ತ್ಯಾಗ ನೋಡ್ಕೊಂಡು ನಾವು ಚಿಕ್ಕಮ್ಮನ ವಿಷಯನೇ ಮರ್ತೋಗಿದ್ವಿ. ಪಾಪ, ಈ ವಯಸ್ಸಲ್ಲೂ ಕೂಡ ಚಿಕ್ಕಮ್ಮ ಅವ್ರ ಅಣ್ಣನಿಗೋಸ್ಕರ ಉಪವಾಸ ಇರ್ತಾರಂತೆ. ನನ್ನ ಕಮಿಟ್ ಮಾಡ್ತಿದ್ದೀರಲ್ಲ ಇಬ್ರು ಸೇರ್ಕೊಂಡು. ಎಷ್ಟೇ ಆದ್ರೂ ಚಿಕ್ಕಮ್ಮ ಮಾವನವರ ಒಬ್ಳೇ ಒಬ್ಳು ತಂಗಿ, ಅಷ್ಟು ಮಾತ್ರ ಪ್ರೀತಿ ಇರಲ್ವಾ ಹೇಳುವ? ನಮ್ಮ ಅಣ್ಣನ ಮೇಲೆ ನನಗ್ ಪ್ರೀತಿ ಇದೆಯೇ, ಹಾಗೆ ನನ್ನ ಹೊಟ್ಟೆಗೆ ಹಸುವು ಇದೆ. ಪ್ರೀತಿ ಪ್ರೀತಿನೇ, ಹಸುವೆ ಹಸುವೆ. ಅದೇಗ್ ಸಾಧ್ಯ ಆಗುತ್ತೆ ಚಿಕ್ಕಮ್ಮ? ಪ್ರೀತಿಗೋಸ್ಕರ ಹಸುವನ್ನ ಪಕ್ಕಕ್ಕಿಡಿ. ನಾವದನ್ ಹೇಳ್ಬೇಕ ವಸು, ಚಿಕ್ಕಮ್ಮನ್ಗಷ್ಟು ಗೊತ್ತಿಲ್ವಾ? ನಡಿ, ತುಂಬಾ ಹಸುವಾಗ್ತಿದೆ, ಹೊಟ್ಟೆ ತುಂಬಾ ತಿನ್ಬೇಕು. ಸರಿ ಸರಿ, ನಡಿ ಅಕ್ಕ. ಅಯ್ಯೋ, ಕೆಲ್ಸಕ್ ಬರ್ತಾಳೆ, ಎಂತ ಕೆಲ್ಸ ಮಾಡ್ಬಿಟ್ಟಿ. ಆಗ್ಲೇ ಕೇಳಿದ್ದೆ ತಾನೆ ಪ್ಲಾನ್ ಏನು ಅಂತ ಹೇಳು ಅಂತ, ನಿನ್ನಿಂದ ಹಸ್ಕೊಂಡ್ ಸಾಯ್ತಾ ಇದ್ದೀನಲ್ಲೇ. ಹೀಗಾಗತ್ತೆ ಅಂತ ನನಗೇನ್ ಗೊತ್ತು ಆಂಟಿ. ನೀನೇನ್ ಪ್ಲಾನ್ ಮಾಡಿದ್ರು ಹೀಗೆ ರಿವರ್ಸ್ ಆಗತ್ತೆ ಹರಿಕಾ. ಸಾರಿ ಅಖಿಲ್, ಇವಾಗ ಏನ್ ಮಾಡುದು? ಮಾಡಕ್ ಏನಿದ್ಯೇ, ಹಸುವೆಯಿಂದ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ಭಜನೆ ಮಾಡ್ಕೊಂಡಿರ್ಬೇಕು. ನನ್ ಕೈಲ್ ಆಗಲ್ಲ ಆಂಟಿ, ಏನಾದ್ರೂ ಮಾಡು ಅಖಿಲ್, ನಾನ್ ಹಸ್ಕೊಂಡಿರಕ್ ಆಗಲ್ಲ. ನಾನೇನ್ ಮಾಡ್ಲಿ, ನೀನೇ ಫಾಸ್ಟಿಂಗ್ ಅಂತ ಕಮಿಟ್ ಆಗಿದ್ದು, ಅವರು ನಿನ್ ಪ್ಲಾನ್ ನಿನಗೆ ವಾಪಸ್ ಕೊಟ್ರು. ಅವಸು ಪಾವನಿಗೆ ನಿಜವಾಗ್ಲೂ ಹಸು ಇಲ್ದೆ ಇದ್ರು ಬೇಕು ಅಂತ ಇರೋದೆಲ್ಲ ಖಾಲಿ ಮಾಡೋ ಹಾಗಿದೆ. ನಮಗೊಂದ್ ತುತ್ತು ಮಿಕ್ಸ್ ಇರಲ್ಲ ನೋಡ್ತಾ ಇರೋ. ಪ್ಲೀಸ್ ಆಂಟಿ, ಹಾಗನ್ಬೇಡ, ಏನೋ ಒಂದ್ ಮಾಡು. ಎಲ್ರೂ ಮಲ್ಕೊಂಡ್ ಮೇಲೆ ನಿನ್ ಸೀಕ್ರೆಟ್ ಆಗಿ ಕಿಚನ್ ಹೋಗಿ ಊಟ ತಗೊಂಡ. ನನ್ನ ಕಳ್ತನ ಮಾಡೋ ಅಂತಿದ್ಯಾ? ಆಧಾರನೂ ಕಿತ್ಕೊಂಡು ಆಹಾರನೂ ಕಿತ್ಕೊಂಡು ನಾನೇನಾಗ್ಬೇಕೆ? ನನಗೇನ್ ಬೆಲೆ ಇಲ್ವಾ? ನೀನು ಬೆಲೆ ಬಗ್ಗೆ ಮಾತಾಡ್ತಿದ್ಯಾ? ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಪ್ಲೀಸ್ ಅಖಿಲ್, ಡೂ ಸಮಥಿಂಗ್ ಪ್ಲೀಸ್, ಐ ಆಮ್ ಹಂಗ್ರಿ. ನಂಗೆ ಥಿಂಕ್ ಮಾಡಕ್ ಬಿಡು. ಇದೇನಣ್ಣ ಈಗ ತಾನೇ ಹೇಳ್ದೆ 7 ಎಕರೆ ಪೂರ್ತಿ ಅಖಿಲ್ಗೆ ಕೊಡ್ತೀನಿ ಅಂತ? ನಾನ್ ಮಾತು ತಪ್ತಾ ಇಲ್ಲ ಸುಮಂಗ್ಲಿ, ಪೂರ್ತಿ ಹೊಲ ಅಖಿಲ್ಗೆ. ಮತ್ತೆ 3.5 ಎಕರೆ ಇವರು ಕೊಡ್ತೀನಿ ಅಂತಿದ್ದೀರಲ್ಲ ಮಾವ. ಡ್ಯಾಡಿ, ನನಗೆ 1 ಇಂಚು ಜಾಗನು ಬೇಡ, ಎಲ್ಲ ಅಖಿಲ್ಗೆ ಕೊಟ್ಬಿಡಿ. ಎಲ್ಲ ಅಖಿಲ್ಗೆ ಅಭಿ.
ನೀವೇನ್ ಹೇಳ್ತಿದ್ರೋ ನಂಗೆ ಅರ್ಥ ಆಗ್ತಿಲ್ಲಪ್ಪ. 7 ಎಕರೆನು ನಂಗೆ ಅಂತಿದ್ದೀರಾ, ಮತ್ತೆ ಅಭಿ ಅಣ್ಣಂಗೆ 3.5 ಎಕರೆ ಅಂತಿದ್ದೀರಾ? ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮನೆ ನೆಲೆ ಕೊಟ್ಟಿದೆ, ಹೊಲ ಅನ್ನ ಕೊಟ್ಟಿದೆ ಅನ್ನಲ್ಲ, ಆ ಕೆಲ್ಸ ಅಭಿನೂ ಮಾಡಿದಾನೆ. ಮನಶಾಂತಿ ಇಲ್ದಿರೋ ನನ್ಗೆ ಶಾಂತಿ ಕೊಟ್ಟಿದ್ದಾನೆ. ಹಾಗಿರುವಾಗ ಅಭಿ ಕೈಯಲ್ಲಿ ಮನೆ ಹೊಲ ಇದ್ರೆ ಅವು ಹಾಳಾಗದೆ ಹಾಗೆ ಇರುತ್ತೆ. ನಿಮ್ ತರ ಅದನ್ನ ಮಾರಲ್ಲ, ತಂದೆ ತಾಯಿ ಹಾಗೆ ನೋಡ್ಕೋತಾನೆ. ಹೇಳೋದೇನಿದ್ರು ನೇರವಾಗಿ ಹೇಳಿ ಮಾವ, ಯಾಕೆ ಈ ತರ ಸುತ್ತಿ ಬಳಸೋದು? ಮನೆ ಹೇಗಿದ್ರು ಭಾಸ್ಕರ್ ಬೇಡ ಅಂತಿರೋದಕ್ಕೆ ಇದರಲ್ಲಿ ಅಭಿ ಜೊತೆ ಭಾಸ್ಕರ್ಗೆ ಪಂದ್ಯ ಇಲ್ಲ. ಅಖಿಲ್ ಹೊಲ ಬೇಕು ಅಂತಿರೋದಕ್ಕೆ ಆ ಹೊಲ ಅಖಿಲ್ ಸ್ವಂತ ಆಗ್ಬೇಕಂದ್ರೆ ಅಭಿ ಜೊತೆ ಪಂದ್ಯ ಗೆಲ್ಬೇಕು. ಅಂದ್ರೆ ಏನ್ ಮಾಡ್ಬೇಕಪ್ಪ? ಅಭಿಗಿಂತ ನೀನ್ ಜಾಸ್ತಿ ಧಾನ್ಯ ಬೆಳೆದೆ ಅಂದ್ರೆ ಆ ಹೊಲ ಎಲ್ಲ ನಿನ್ಗೆ. ವ್ಯವಸಾಯ ಅಂದ್ರೆ ಫ್ಯಾಷನ್ ಶೋ ಅನ್ಕೊಂಡಿದ್ಯಾ? ಫ್ಯಾಷನ್ ಶೋಗಿಂತ ವ್ಯವಸಾಯ ಕಷ್ಟ ಏನಲ್ಲ ಅಖಿಲ್, ಅವನಿಗಿಂತ 2 ಮೂಟೆ ಜಾಸ್ತಿನೇ ಬೆಳೆಯೋಣ. ಇವಳಿಗೆ ತಲೆ ಕೆಟ್ಟಿದೆ, ಹೊಲ ಸಿಗುತ್ತೆ ಅನ್ನೋ ದುರಾಸೆಯಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ನಾವು ಒಪ್ಕೊಂಡಿದೀವಿ ಮಾವ. ನಮಗ್ ಕೊಟ್ಟಿರೋ 3.5 ಎಕರೆಯಲ್ಲಿ ನಾವ್ ವ್ಯವಸಾಯ ಮಾಡ್ತೀವಿ. ಅವ್ರಿಗಿಂತ ಜಾಸ್ತಿ ಬೆಳೆ ಬೆಳೆದು ಪೂರ್ತಿ ಹೊಲನ ನಮ್ ಸ್ವಂತ ಮಾಡ್ಕೋತೀವಿ. ಹಾಗಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ. ಸೈನ್ ಮಾಡು ಅಖಿಲ್. ಅದಲ್ಲ, ಇದೆಲ್ಲ ಯಾಕೆ ಡ್ಯಾಡಿ? ಅಖಿಲ್ ಕಷ್ಟ ಪಡೋಣಲ್ಲ. ನನ್ ಮಾತನ್ನ ತೆಗೆದಾಗ್ಬೇಡ ಅಭಿ, ನನ್ಗೋಸ್ಕರ ಒಪ್ಕೋ. ಅದಲ್ಲ ಮಾವ, ಎಕ್ಸ್ಕ್ಯೂಸ್ ಮೀ, ನಮ್ ಮೇಲೆ ಯಾರು ಕರುಣೆ ತೋರಿಸಬೇಕಾಗಿಲ್ಲ, ನಮಗೂ ಕಷ್ಟ ಪಡಕ್ ಬರುತ್ತೆ. ನೀನ್ ಸೈನ್ ಮಾಡು ಅಖಿಲ್, ನಾವೇನಂತ ಪ್ರೂವ್ ಮಾಡೋಣ. ಅದಲ್ಲ ಹರಿಕಾ, ನೀನ್ ಹೋಗಿ ಸೈನ್ ಮಾಡು, ಹೋಗು ಹೋಗು. ಈ ಡಾಕ್ಯುಮೆಂಟ್ಸ್ ಹುಷಾರಾಗಿಡಿ. ಆಯ್ತು ಸರ್, ನಾನು ಬರ್ತೀನಿ ಸರ್. ಒಳ್ಳೇದು. ಚೆನ್ನಾಗಿ ಹೇಳದೆ ಕಣಯ್ಯ ಅಖಿಲ್, ನಿನ್ ಬಾಯಿಗೆ 1 ಟನ್ ಸಕ್ಕರೆ 1 ಲೀಟರ್ ಹಾಲು ಸುರಿಬೇಕು. ಸುಮ್ಮನಿರಿ ಸರ್, ನೀವು ಏನು, ನಂಗೆ ವ್ಯವಸಾಯ ಮಾಡಕ್ ಬರಲ್ಲ. ಸುಮ್ನಿರದೆ ಹಾರಿಕ ಕಮಿಟ್ ಆದ್ಲು. ಅವಳು ಬುದ್ಧಿವಂತ ಕಣಯ್ಯ, ಒಳ್ಳೆ ಡಿಸಿಷನ್ ತಗೊಂಡಿದ್ದಾಳೆ. ಇನ್ 7 ಎಕರೆನು ನಮ್ದೇ. ಅದಷ್ಟು ಈಸಿ ಅಲ್ಲ ಸರ್, ಅಭಿಯಣ್ಣನ ಹತ್ರ ಪಂದ್ಯ ಕಟ್ಟಿ ಜಾಸ್ತಿ ಧಾನ್ಯ ಬೆಳೆಯೋದು ಅಸಾಧ್ಯ. ಅಭಿ ಹತ್ರ ಪಂದ್ಯ ಕಟ್ಟುವಂತ ಯಾರು ಹೇಳಿದ್ದು? ನಂಗೆ ನಮ್ಮ ಅಪ್ಪ ಕಟ್ಟಿರೋ ಪಂದ್ಯ ಅದೇ ಅಲ್ವಾ ಸರ್. ಆ ಪಂದ್ಯನ ಪಕ್ಕಕ್ಕಿಡಪ್ಪ, ನಿಮ್ ಭಾಸ್ಕರ್ ಅಣ್ಣನ ಮಧ್ಯ ಇಟ್ಕೊಂಡು ಅಭಿ ಹತ್ರ ಕಾಂಪ್ರಮೈಸ್ ಆಗು. ಪಂದ್ಯದಲ್ಲಿ ಗೆಲ್ಸುವಂತ ಅಭಿನ ಕೇಳ್ಕೋ, ಅವನು ಸೋತು ನಿಮ್ಮನ್ನೇ ಗೆಲ್ಲಿಸ್ತಾನೆ. ಅವನಿಗೆ ನನ್ ಮೇಲೆ ಕೋಪ ಸರ್, ನನ್ ಯಾಕೆ ಗೆಲ್ಲಿಸ್ತಾನೆ, ಅವನ್ ಯಾಕೆ ಸೋಲ್ತಾನೆ? ಹುಚ್ಚುಡ್ಗ, ಇಲ್ಲಿವರೆಗೂ ಅಭಿ ನಿಮ್ಗೋಸ್ಕರ ಸೋಲ್ತಾನೆ ಇದ್ದಾನೆ. ನೀವಂದ್ರೆ ಅವನಿಗೆ ಅಷ್ಟೊಂದು ಪ್ರೀತಿ. ನೀವು ಕೇಳಕ್ ಮುಂಚೆನೆ ಅವನ ಆಸ್ತಿನೆಲ್ಲ ನಿಮ್ಗೆ ಕೊಟ್ಟೋನು,
ನೀನ್ ಬಾಯಿ ಬಿಟ್ಟು ಆ 7 ಎಕರೆನೂ ನನಗೇ ಬೇಕು ಅಣ್ಣ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನ? ಅವನು ತ್ಯಾಗಮೂರ್ತಿ ಕಣಯ್ಯ ಅಂತೋನು. ನಿನಗೆ ಅಣ್ಣನಾಗಿ ಸಿಕ್ಕಿರೋದು ನೀನ್ ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ನೀನ್ ಕೇಳಿದ್ರೆ ಅಭಿ ಬೇಕಾದ್ರೆ ತನ್ನ ಪ್ರಾಣನೇ ಕೊಡ್ತಾನೆ, ಅಷ್ಟು ದೊಡ್ಡ ಮನುಷ್ಯ ಕಣಯ್ಯ ನಿಮ್ಮ ಅಣ್ಣ. ಟ್ರೈ ಮಾಡ್ತೀನಿ ಸರ್. ಹಾ, ಟ್ರೈ ಮಾಡೋದಲ್ಲ, ಹೊಲನ ಪಡ್ಕೋಬೇಕು. ಆಲ್ರೆಡಿ ಪೈರು ನೆಟ್ಟಿದಿರಲ್ಲ, ಬೆಳೆ ಕೈಗೆ ಬರೋದಕ್ಕಿನ್ ಮುಂದೆ ತಿಂಗಳು ಮಾತ್ರ ಟೈಮ್ ಇದೆ. ನಿನ್ ಭಾಗದಲ್ಲಿ ಜಾಸ್ತಿ ಧಾನ್ಯ ಬೆಳೆಯೋ ಹಾಗೆ ಅಭಿಭಾಗದಲ್ಲಿ ಕಮ್ಮಿ ಬೆಳೆಯೋ ಹಾಗೆ ನೋಡ್ಕೋ. ಇಲ್ಲ, ಅದ್ ಯಾವ್ದೋ ಸಿನಿಮಾ ತರ ಅಣ್ಣನ್ ಭಾಗದಲ್ಲಿ ಬೆಳೆದಿರೋದನ್ನ ನಿನ್ ಭಾಗದಲ್ಲಿ ಸೇರಿಸ್ಕೊಂಡ್ರಾಯ್ತು. ಏನೊಂದ್ ಮಾಡ್ತೀನಿ ಸರ್. ಏನ್ ಮಾಡಿದ್ರು ಸರಿ, ನೀನ್ ಹೊಲದ ಪೇಪರ್ ತಗೊಂಡೇ ಬೆಂಗಳೂರಿಗೆ ಬರಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ರೋಡ್ ಮೇಲೆ ಇರ್ತೀರ. ಇದೇನ್ ಸರ್ ಆ ಅಭಿನ ಅಷ್ಟೆಲ್ಲ ಹೊಗಳ್ಬಿಟ್ರಿ? ನಿಮ್ ಶತ್ರುನೇ ಆಕಾಶದಲ್ಲಿ ಕೂರಿಸ್ಬಿಟ್ರಲ್ಲ ಸರ್. ನಾನೇನ್ ಕೂರ್ಸೋದು, ಆ ಅಭಿ ಆಲ್ರೆಡಿ ಆಕಾಶದಲ್ಲೇ ಇದ್ದಾನೆ. ಮತ್ತಂತವ್ರ ಜೊತೆ ಜಗಳ ಯಾಕೆ ಸರ್? ಚೆನ್ನಾಗಿ ಹೇಳದೆ, ಓಟ್ ಹಾಕ್ತಾರಲ್ಲ ಅಂತ ವೋಟರ್ಸ್ಗೆ ಒಳ್ಳೇದಾ ಮಾಡ್ತೀವಿ, ಇದು ಹಾಗೇನೆ. ಆ ಅಭಿ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನನ್ನ ನನ್ನ ಮಗನು ಹೊಡೆದು ತಪ್ಪು ಮಾಡಿಬಿಟ್ಟ, ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು. ನಿಮ್ ಮಗಳ ಮದುವೆ ನಿಂತೋಗಿ ಕಷ್ಟಪಡೋದು ನೀವೇ. ಯೋಚನೆ ಮಾಡ್ಬೇಡ್ವೋ, ಅಭಿಗೆ ಹೇಗಿದ್ರು ಆ ಹೊಲದ ಮೇಲೆ ಆಸೆ ಇಲ್ಲ. ನಿಮ್ ಅಪ್ಪನ್ಗೋಸ್ಕರ ಪಂದ್ಯಕ್ಕೆ ಒಪ್ಕೊಂಡಿದ್ದಾನೆ ಹೊರತು ಹೊಲಕ್ಕೋಸ್ಕರ ಅಲ್ಲ. ನೀನ್ ಅಭಿ ಹತ್ರ ಮಾತಾಡ್ದೆ ಅಂದ್ರೆ ಪಂದ್ಯ ಇಲ್ದೇನೆ ಅಖಿಲ್ಗೆ ಹೊಲ ಸಿಗುತ್ತೆ. ಆ MLA ಜೊತೆ ಸೇರಿ ನೀವಿಬ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು, ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ಬೋದು, ನಿನ್ ಮಗಳ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಅಭಿ ಇರುವಾಗ ಶ್ರಾವ್ಯ ಮದ್ವೆ ನಿಲ್ಲಲ್ಲ. ನಮ್ಗೆ ಆಸ್ತಿ ಇಲ್ಲ ಅಂದ್ರೆ ಅವ್ರು ಶ್ರಾವ್ಯನ ಯಾಕೆ ಮದ್ವೆ ಮಾಡ್ಕೋತಾರ? ಅದಕ್ಕೆ ಅವ್ರ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದು ನಮ್ ಆಸ್ತಿ ನೋಡಿ ಅಲ್ಲ, ಅಭಿನ ನೋಡಿ. ಅದಲ್ಲ ಇರು ಅಖಿಲ್, ಹೊಲ ಸಿಗದೆ ಇದ್ರೆ MLA ಹತ್ರ ಪ್ರಾಬ್ಲಮ್ ಅಂತ ಹೇಳಿದ್ರು ಪಾವನಿ ಅಕ್ಕ ಕೇಳ್ತಿಲ್ಲ. ಪ್ರಾಬ್ಲಮ್ ಅವ್ರದೇ ಆಗಿರುವಾಗ ನಮ್ಗೇನು? ಹೌದು, ಉರಿಯೋ ಗಾಯದ್ ನೋವು ಊರಿಗೌಡನ್ಗೆ ಏನ್ ಗೊತ್ತು ಅಂದಂಗೆ ಮಗಳ ಮದ್ವೆ ನಿಂತ ಹೋದ್ರೆ ಅವಾಗ ಗೊತ್ತಾಗುತ್ತೆ ಇವ್ರಿಗೆ. ನಾಡಿ ನಿಂತ್ಕೋ ಅಖಿಲ್. ಏನ್ ಯೋಚಿಸ್ತಿದ್ದೀರಾ ರೀ? ಈ ಹೊಲನ ಹೇಗ್ ಕಾಪಾಡೋದು ಅಂತ. ಈ ಹೊಲನ ಹೊರದು ಡ್ಯಾಡಿಗೆ ಇಷ್ಟ ಇಲ್ಲ ರೀ. ಪಂದ್ಯದಲ್ಲಿ ನೀವೇ ಹೇಗಿದ್ರು ಗೆಲ್ತೀರಾ ಅಲ್ವೇನ್ರಿ? ನೀವೇ ಹೊಲನ ಉಳಿಸ್ಕೋತೀರಾ? ಡ್ಯಾಡಿ ಆಸೆ ನೆರವೇರುತ್ತೆ, ಆದ್ರೆ ಅಖಿಲ್ಗೆ ನೋವಾಗುತ್ತೆ. ನಮ್ಮ ಹತ್ರನೂ ಸ್ವಲ್ಪ ಹೊಲ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದನ್ನು ಅಖಿಲ್ ಕೊಟ್ಬಿಡ್ತಾ ಇದ್ದೆ. ಈ ಹೊಲ ಡ್ಯಾಡಿ ಹತ್ರನೇ ಉಳ್ಕೊಳ್ತಾ ಇತ್ತು. ಕೊಡೋದನ್ ಬಿಟ್ಟು ಇನ್ನೇನು ಗೊತ್ತಿಲ್ವಾ ಈ ಮನುಷ್ಯನಿಗೆ? ಅವರಿಗೆ ಅಂತ ಏನು ಉಳಿಸ್ಕೊಳ್ಳಲ್ವಾ? ಹೊಲನ ಮಾರಬಾರ್ದು, ಅಖಿಲ್ಗೆ ನೋವಾಗಬಾರ್ದು. ಇವೆರಡು ನಡೆಯೋ ಮಾರ್ಗ ನೋಡ್ಬೇಕು ಹೊಸವ್ರೆ.
ಏನಣ್ಣ ಈ ಕಡೆ ಬಂದಿದ್ದು? ಡ್ಯಾಡಿ ಅಖಿಲಕ್ಕೆ ತಾನೆ ಹೊಲ ನೋಡ್ಕೊ ಅಂತ ಹೇಳಿದ್ದು. ನಿನ್ ಹತ್ರ ಮಾತಾಡ್ಬೇಕು ಅಂತ ಬಂದ್ವಿ ಅಭಿ. ನಿನ್ನೇನೋ ಕೇಳಬೇಕು, ಇಲ್ಲ ಅಂದೆ ಕೊಡ್ತೀಯ? ಕೊಡೋದಕ್ಕೆ ನನ್ನ ಹತ್ರ ಏನು ಉಳಿದಿದೆ ಅಣ್ಣ? ಮಾತು ಕೊಡು ಅಭಿ. ಮಾತಾ? ಏನ್ ಮಾತು? ಅಖಿಲ್ ಈ ಹೊಲ ಬೇಕು ಅಂತ ಇದ್ದಾನೆ. ನಿನ್ ಜೊತೆ ಪಂದ್ಯದಲ್ಲಿ ಗೆಲ್ಲೋಕ್ಕಾಗಲ್ಲ, ನೀನೇ ಅಖಿಲ್ನ ಗೆಲ್ಲಿಸ್ಬೇಕು. ನಿನ್ಗಿಂತ ಅಖಿಲ್ ಜಾಸ್ತಿ ಬೆಳೆ ಬೆಳೆದಿದ್ದಾನೆ ಅಂತ ಅಪ್ಪನ ಹತ್ರ ಹೇಳ್ಬೇಕು. ಏನ್ ಅಖಿಲ್ ನೀನ್ ಹೇಳ್ತಿರೋದು? ನಾವ್ ಹೇಳಿದ ರೇಟ್ಗಿಂತ ಎರಡರಷ್ಟು ದುಡ್ಡು ಕೊಟ್ಟು ಹೊಲ ಕೊಂಡ್ಕೊಳ್ಳಕ್ಕೆ ಪಾರ್ಟಿ ರೆಡಿ ಇದಾರಣ್ಣ. ಶ್ರಾವ್ಯ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬಹುದು. ಇಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಭಾವ. ನೀವೇನು ಯೋಚನೆ ಮಾಡಬೇಡಿ. ನಾನು ಶ್ರಾವ್ಯ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೊಲ ಮಾರೋದಿಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ನೀವೇನ್ ಮಾಡಿದ್ರು ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಶ್ರಾವ್ಯ ಮದ್ವೆ ಬಗ್ಗೆ ಅಭಿ ನೋಡ್ಕೋತಾನಂತ ಹೇಳಿದ್ನಲ್ಲ ರೀ, ನೀವ್ ಯಾಕೆ ಮತ್ತೆ ಮತ್ತೆ ಮನ್ಸ್ ಬದಲಾಯಿಸ್ತಿದ್ದೀರಾ? ಹೊಲ ಮಾರ್ಬೇಡಿ ಅಂತ ಅಭಿ ಹೇಳಿದ್ನಲ್ಲ ಅಣ್ಣ. ಆಗ್ಲೇ ವರ್ಮಾ ಅವ್ರು ಫೋನ್ ಮಾಡಿದ್ರು. ಅವರು ನಮ್ ಶ್ರಾವ್ಯ ಬಗ್ಗೆ ತುಂಬಾ ಹೊಗಳಿ ಮಾತಾಡಿದ್ರು. ಶ್ರಾವ್ಯ ಅವ್ರ ಸೊಸೆ ಆಗ್ತಾ ಇರೋದು ಅವ್ರ ಅದೃಷ್ಟ ಅಂತ ಹೇಳಿದ್ರು. ಭಾಸ್ಕರ್ ಬೀಗ್ರು ನಿನ್ಗ್ಯಾಕ್ ಫೋನ್ ಮಾಡಿದ್ರು ಅಭಿ? ಮದುಮಗಳ ತಂದೆ ದೊಡ್ಡೋನಾ ಇಲ್ಲ ನೀನಾ? ಅವರಿಗೆ ಇವರು ಮೊದಲೇ ಗೊತ್ತಲ್ವಾ ಚಿಕ್ಕಮ್ಮ? ಆ ಪರಿಚಯದಿಂದಾನೆ ಇವರಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರು ಫೋನ್ ಮಾಡ್ಬಿಟ್ರೆ ಈ ವಿಷಯನ ಡೈರೆಕ್ಟ್ ಆಗಿ ನಿಮ್ ಬೇಗರಿಗೆ ಹೇಳಿ ಅಂತ ಇವ್ರು ಹೇಳ್ಬೋದಿತ್ತಲ್ಲ. ಯಾರಿಗೆ ಹೇಳಿದ್ರೆ ಏನ್ ಹಾರಿಕಾ? ಅಭಿ ಏನ್ ಬೇರೆ ಅವನ? ಶ್ರಾವ್ಯ ಸ್ವಂತ ತಂದೆ ಅಂತೂ ಅಲ್ವಲ್ಲ, ಅದಕ್ಕೆ ಪ್ರಾಣ ಕಾಪಾಡಿದಾರನ್ನೋ ಗ್ರಾಟಿಟ್ಯೂಡ್. ಆ ವರ್ಮಾಗಿರ್ಬೋದು, ಆದ್ರೆ ಇವರು ಕೂಡ ಭಾಸ್ಕರಣ್ಣನ ಗೌರವ ಕಾಪಾಡ್ಬೇಕಿತ್ತಲ್ವಾ? ಹೌದು ಅಭಿ, ನೀ ನನ್ನ ಹತ್ರ ಬಂದು ಬೀಗ್ರ ಹತ್ರ ಮಾತಾಡು ಅಂತ ಹೇಳ್ಬೇಕಾಗಿತ್ತು, ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತು ಡೈರೆಕ್ಟ್ ಆಗಿ ಬೇಡ, ಏನಿದ್ರು ನನ್ನ ಹತ್ರ ಮಾತಾಡಕ್ಕೆ ಹೇಳು. ಶ್ರಾವ್ಯ ತಂದೆ ನಾನು. ಅಮ್ಮವ್ರೆ, ನೀವು ಕೇಳಿದ ವಸ್ತುಗಳೆಲ್ಲ ತಂದಿದ್ದೀನಿ. ಅಲ್ಲಿಡು ರಂಗಯ್ಯ. ಆಯ್ತು ಅಮ್ಮವ್ರೆ. ಅತ್ತೆ ಏನಿದು? ಅತ್ತೆ ಇನ್ನೇನಿರುತ್ತೆ, ನಾವು ಅಪರೂಪಕ್ಕೆ ಈ ಊರಿಗೆ ಬಂದಿದೀವಲ್ಲ, ನಿಮ್ಮ ಅತ್ತೆ ನಮ್ಗೆ ಹಬ್ಬದೂಟ ಮಾಡಿಸ್ತಾ ಇದ್ದಾಳೆ. ಹಬ್ಬದೂಟ ಅಲ್ಲ ಅದಕ್ಕೆ, ಹೊಲದಲ್ಲಿರೋ ಬೆಳಿಗ್ಗೆ ಹೊಸ ಮಡಿಕೆಯಲ್ಲಿ ಪೊಂಗಲ್ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ನಾನ್ಸೆನ್ಸ್! ಹೊಲಕ್ಕೆ ಮರಕ್ಕೆಲ್ಲ ನಾವು ಪೂಜೆ ಯಾಕೆ ಮಾಡ್ಬೇಕು ಆಂಟಿ? ಅದು ನಮ್ಮ ಆಚಾರ ಕಣೆ. ಅವತ್ತಿಂದನು ಈ ಕುಟುಂಬ ಈ ಊರು ಆ ಪೂಜೆ ಮಾಡ್ತಾ ಬಂದಿದೆ. ಈ ನಡುವೆ ನಾವು ಮಾಡಿರ್ಲಿಲ್ಲ, ಅದಕ್ಕೆ ಮನೇಲಿ ಇಷ್ಟೆಲ್ಲ ಜಗಳ ಆಗ್ತಿರೋದು. ಅದಕ್ಕೆ ಈ ಸಲ ನನ್ನ ಮೂವರು ಸೊಸಂದ್ರ ಹತ್ರ ನೈವೇದ್ಯ ಮಾಡಿಸ್ತೇನೆ. ಸಾರಿ ಅತ್ತೆ, ನಿಮಗಿರೋದು ಇಬ್ರು ಸೊಸೆಂದ್ರು,
ನಾನು ಪಾವನಿ ಅಕ್ಕ. ಮೂರನೇ ಸೊಸೆ ಎಲ್ಲಿಂದ ಬಂದ್ರು? ನನಗೆ ಮೂರು ಮಕ್ಕಳು ಮೂರು ಸೊಸೆ ಅಂದ್ರು. ನಾವಿಬ್ರೆ ಮಕ್ಕಳು ಅಂತ ಅಪ್ಪನೇ ಒಪ್ಕೊಂಡಿರೋವಾಗ ನೀನೇ ನಮ್ಮ ಮೂರನೇ ವ್ಯಕ್ತಿನ ಮಗ ಅಂತಿದ್ಯಾ? ಹೌದು ಅದಕ್ಕೆ ಭಾಸ್ಕರ್ ಅಖಿಲ್ ನೀನ್ ಹೆತ್ತ ಮಕ್ಕಳು. ಅಭಿ ಸಾಕಿರೋ ಮಗ, ಸ್ವಂತ ಮಗ ಹೇಗಾಗ್ತಾನೆ? ವಸು ನಿನ್ ಸ್ವಂತ ಸೊಸೆ ಹೇಗಾಗ್ತಾಳೆ? ಪೂಜೆಗೆ ವಸುನ ಸೇರಿಸೋದು ಸರಿಯಲ್ಲ. ನೀವು ಅವ್ರು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ನಮಗೆ ಇಬ್ರು ಮಕ್ಕಳು ಅಂತ ಅವರು ಹೇಳಲೇ ಇಲ್ಲ. ಒಬ್ಬನೇ ಮಗ, ಅದು ಅಭಿ ಅಂತ ಅವ್ರು ಹೇಳಿದ್ದು. ಅಂದ್ರೆ ನಾವು ನಿಮ್ ಮಕ್ಕಳು ಅಲ್ವಾ ಅಮ್ಮ? ಹೊಟ್ಟೆಯಲ್ಲಿ ಹುಟ್ಟೋರು ಮಾತ್ರ ಮಕ್ಕಳಲ್ಲ, ವಾತ್ಸಲ್ಯ ಹಂಚ್ಕೊಳ್ಳೋರು ಮಕ್ಕಳೇ. ನಿಮಗೆ ಸಂಬಂಧದ ಬೆಲೆನೆ ಗೊತ್ತಿಲ್ಲ, ಇನ್ ವಾತ್ಸಲ್ಯನ ಹೇಗ್ ಹಂಚ್ಕೋತೀರಾ? ಹಾಗಿದ್ರೆ ಅವ್ರ ಹತ್ರನೇ ಪೂಜೆ ಮಾಡಿಸಿ. ಯಾರಿಕ ಯಾಕೆ ನಾವ್ಯಾಕೆ ತಗ್ಗಬೇಕು? ಅಖಿಲ್, ನೀನು ಈ ಮನೆ ವಾರಸ್ದಾರ. ಈ ಮನೆ ಸಂಪ್ರದಾಯವಾಗಿ ಬಂದಿರೋ ಪೂಜೆ ಈ ಮನೆ ಸೊಸೆ ಆಗಿ ನಾನ್ ಮಾಡ್ತೀನಿ. ಆ ಮಡಕೆಯಲ್ಲಿ ನಾನ್ ನೈವೇದ್ಯ ಮಾಡ್ತೀನಿ. ಯಾವತ್ತು ಇಲ್ದೇ ಇರೋದು ಈ ಮನೆಯಿಂದ ಮೂರ್ ಮಡಿಕೆ ಹೋಗ್ತಿದೆ. ಅದಕ್ಕೆ ಊರಲ್ಲಿ ಎಷ್ಟೊಂದು ಮನೆ ದಾಟಬೇಕು, ಎಷ್ಟೋ ಕಣ್ಣುಗಳು ನೋಡ್ತಿರ್ತವೆ, ಎಷ್ಟೋ ಬಾಯಿ ಕೇಳ್ತವೆ, ಎಷ್ಟು ಅಂತ ಉತ್ತರ ಕೊಡ್ತೀಯ? ಅದಕ್ಕೆ ಎಲ್ಲರಿಗೂ ನಾನೇ ಹೇಳ್ತೀನಿ. ಆ ಇನ್ನೊಂದ್ಸಲ ಯೋಚನೆ ಮಾಡು. ಅದಕ್ಕೆ ಈ ಸಲ ಹಾರಿಕ ಮಾತ್ರ ಮಡಿಕೆ ತಗೊಂಡು ಹೋಗ್ಲಿ, ಪಾವನಿ ವಸುಗೆ ಬೇಡ ಅಂತ ಹೇಳು. ನೀನೇ ಹಾರಿಕಾಗ್ ಹೇಳು. ಅದಕ್ಕೆ ಯಾರ್ ಹೇಳಿದ್ರು ನಾನ್ ಕೇಳಲ್ಲ. ನಡಿ ಅಖಿಲ್. ಅತ್ತೆ, ಬೇಕಾದ್ರೆ ನಾವಿಲ್ಲೇ ಇರ್ತೀವಿ. ಏನ್ ಬೇಕಾಗಿಲ್ಲ ವಸು. ಮಾವ ಮತ್ತೆ ನೀವು ಊರ್ ಜನರಿಗೆ ತಾನೇ ಉತ್ತರ ಕೊಡ್ಬೇಕು. ಮನೆ ಬೇರೆ ಆದಾಗ್ಲೇ ಇದು ಬೇರೆ ಆಗೋಯ್ತು ವಸ್ಸು. ಇವಾಗ ಕುಟುಂಬ ಬೇರೆ ಆಗಿದೆ ಅಂತ ಹೊಸದಾಗ ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ, ನೀವು ಯಾರಿಗೂ ಏನು ಹೇಳಬೇಕಾಗಿಲ್ಲ, ಎಲ್ಲ ನಾನೇ ನೋಡ್ಕೊಳ್ತೀನಿ. ನೀವು ನಮ್ಮ ಜೊತೆ ಬಂದ್ಬಿಡಿ ಅಮ್ಮ. ಅದ್ ಹೇಗಾಗತ್ತೆ ಅಭಿ? ನಾನು ಈ ಮನೆ ದೊಡ್ಡ ಮಗ, ಅಮ್ಮ ನಮ್ ಜೊತೆನೆ ಬರಬೇಕು. ನಾನು ಅಭಿ ವಸು ಜೊತೆನೆ ಬರ್ತೀನಿ ಭಾಸ್ಕರ್. ಬೇಡಮ್ಮ, ನಾನ್ಸೆನ್ಸ್. ನಮಗ್ ಬೇಕಾಗಿರೋ ಪ್ರೊವಿಷನ್ಸ್ ನ ಸೂಪರ್ ಮಾರ್ಕೆಟ್ ಇಂದ ತರಿಸ್ತೀವಿ. ಯಾರು ಹೇಳಿದ ಅಖಿಲ್? ನಾವು ಹುಟ್ಟದಾಗಿಂದ ಇಲ್ಲಿವರೆಗೂ ನಾವು ತಿಂತಾರ ಊಟ ನಮ್ಮ ಹೊಲದಲ್ಲೇ ಬೆಳೆದಿದ್ದು.
ಅಕ್ಕಿ ಬೇಳೆ ತರಕಾರಿ ಎಲ್ಲಾನು ಕೂಡ ನಮ್ಮ ಹೊಲದಲ್ಲೇ ಬೆಳೀತಾ ಇರೋದು. ನಾವು ಆಚೆ ಎಲ್ಲೂ ತಗೊಳ್ತಾ ಇಲ್ಲ. ನಿಜನಾ ಅಮ್ಮ? ಇಷ್ಟ ದಿನ ನಮ್ಮ ಹೊಲದಲ್ಲಿ ಬೆಳೆದಿರೋದೇ ನಾವು ತಿಂತಿದ್ವಾ? ಹೌದು ಭಾಸ್ಕರ್, ಅಭಿ ಹೇಳಿದ್ದು ಅಕ್ಷರಶಃ ಸತ್ಯ. ನಮ್ಗೆ ವರ್ಷಕ್ಕಾಗೋಷ್ಟು ಕಾಳುಗಳು ನಮ್ಗೆ ಈ ಹೊಲದಿಂದನೇ ಬರ್ತಿರೋದು. ಆಗಿಂದಾಗ್ಲೇ ನಮ್ಗೆ ಹೊಲದಲ್ಲಿ ಬೆಳೆದಿರೋ ತರಕಾರಿಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ನಿಜನೇ ಕಣೋ, ಇಷ್ಟು ದಿನ ನಮ್ಗೆ ಅನ್ನ ಹಾಕಿರೋದು ನಮ್ಮ ಹೊಲನೇ. ಜಾಸ್ತಿ ಔಷಧಿ ಹಾಕ್ದೆ ನಾಟಿ ಗೊಬ್ಬರ ಹಾಕಿ ಬೆಳೆಸಿರೋ ಕಾಳು ತರಕಾರಿನೇ ನಾವು ತಿಂತಿರೋದು. ನಮ್ಮ ಆರೋಗ್ಯಕ್ಕೆ ಕಾರಣ ನಮ್ಮ ಹೊಲನೇ. ಅಂತ ಒಂದು ಹೊಲನ ಮಾರ್ಬೇಕು ಅಂತ ಅಂದ್ಕೊಂಡಿದೀರ ನೀವು? ನಮ್ಮ ಹೊಟ್ಟೆ ತುಂಬಿಸ್ತಾ ಇರೋ ಭೂಮಿ ತಾಯಿನ ನೀವು ಮಾರ್ಬೇಕು ಅಂದ್ಕೊಂಡಿದೀರ? ಅದೆಷ್ಟು ತಪ್ಪು ಅಂತ ಈಗಲಾದ್ರೂ ನಿಮ್ಗೆ ಗೊತ್ತಾಯ್ತಾ? ಇವ್ರೇನು ತುಂಬಾ ಫೀಲ್ ಆಗ್ತಿದ್ದಾರೆ, ಅಪ್ಪಿ ತಪ್ಪಿ ಬೇಡ ಅಂದ್ಬಿಡ್ತಾರ? ನಾವಿಲ್ ಬಂದಿರೋದು ಪೂಜೆ ಮಾಡೋದಕ್ಕೆ, ಹೊಲದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಲ್ಲ. ಸುಡ್ತಾ ಇದೆ, ಬೇಗ ಮಾಡೋಣ ಬನ್ನಿ. ಅಯ್ಯಯ್ಯೋ, ಜಾಸ್ತಿ ಮಾತಾಡ್ಬಿಟ್ನ. ದೊಡ್ಡನು ಚಿಕ್ಕನು ಹೊಲ ಮಾರದೇ ಇದ್ರೆ ನನಗ್ ಕಮಿಷನ್ ಬರಲ್ವಲ್ಲ? ಹೌದೌದು, ಬಿಸಿಲು ಏರಕ್ ಮುಂಚೆ ಅಡಿಗೆ ಮಾಡಿ ನೈವೇದ್ಯ ಮಾಡ್ಬೇಕು. ಬೇಗ ಬೇಗ ಶುರು ಮಾಡಿ. ಮೂರು ಒಲೆಯಲ್ಲಿ ನೈವೇದ್ಯ ಮಾಡ್ತಾರ ಜಯಂತಿ? ನಿಮ್ಗೇನ್ ಪ್ರಾಬ್ಲಮ್? ನೀವ್ ಯಾರು ಅಷ್ಟಕ್ಕೂ? ನಿಮ್ಗೆ ಏನ್ ಕೆಲ್ಸ? ಹಾರಿಕಾ, ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು. ನಿನಗೆ ಅವ್ರಿಗೆ ಉತ್ತರ ಕೊಡಕ್ ಬರದೇ ಇದ್ರೆ ಸೈಲೆಂಟ್ ಆಗಿರೋ. ಆಕ್ಚುಲಿ ಹಾರಿಕಾ, ಚಿಕ್ಕ ಹುಡ್ಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ಲೋ, ಅದಕ್ಕೆ ಕ್ಷಮಿಸ್ಬಿಡಿ. ಅದು ಪದ್ಧತಿ ಅಲ್ಲ, ಆದ್ರೆ ನಮ್ ಪರಿಸ್ಥಿತಿ ಹಾಗಿದ್ಯಮ್ಮ. ದೊಡ್ಡವರು ಅರ್ಥ ಮಾಡ್ಕೊಳ್ಳಿ ದೊಡ್ಡಮ್ಮ, ಅಮ್ಮನಿಗೆ ಮುಜುಗರ ತರ್ಸಕ್ ಹೋಗ್ಬೇಡಿ. ಸರಿ, ಮಾಡ್ಕೊಳ್ಳಿ. ನಡೀರಿ. ನಡೀರಿ ನಡೀರಿ. ಏನಂದ್ರೆ ಅದನ್ನ ಹಾಕ್ಬೇಡಿ, ನಾನು ಹೇಗಾದ್ರೂ ಮಾಡ್ತೀನಿ. ನಿಂಗೇನ್ ಹಾರಿಕಾ? ನಿಮ್ ನೋಡಿ ಇವಳು ಕಾಪಿ ಮಾಡ್ತಾ ಇದ್ದಾಳಲ್ಲ, ನೀವು ತಪ್ಪು ಮಾಡಿದ್ರೆ ಇವಳು ತಪ್ಪು ಮಾಡ್ತಾಳೆ. ಏನಾಯ್ತು? ಪೊಂಗಲ್ ಸೀದ್ ಹೋಗಿದೆ. ಸ್ವಲ್ಪ ನೋಡ್ಕೊಳಕಾಗಿಲ್ವಾ? ನೋಡ್ಕೊಂತ ನೀನ್ ನಂಗೆ ಹೇಳಿದ್ಯಾ? ನಾನ್ ಹೇಳಿದ್ರೆ ಮಾತ್ರ ಮಾಡ್ತೀಯಾ? ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ಹೀಗೆ ಆಗೋದು. ಇವಾಗ ಏನ್ ಮಾಡೋದಮ್ಮ?
ಇನ್ನೊಂದು ಸಲ ಈ ಪೊಂಗಲ್ ಮಾಡೋ ಅಷ್ಟು ತಾಳ್ಮೆ ನಂಗಿಲ್ಲ ಅಖಿಲ್. ಅಷ್ಟ್ ಟೈಮು ಇಲ್ಲ ಬಿಡೆ. ವಸು ಪಾವನಿ ನೀವ್ ತಗೊಂಡ್ ಬನ್ನಿ. ಏನು ಅಂದ್ರೆ ನೀವು ಬುಟ್ಟಿ ತಗೊಂಡ್ಬನ್ನಿ. ನೀನೇ ಬುಟ್ಟಿ ತಗೊಂಡ್ ಬಾ, ನಾನ್ ಪೊಂಗಲ್ ತಗೊಂಡ್ ಬರ್ತೇನೆ. ಅಕ್ಕ ಹಾರಿಕಾ, ನೀವು ಇದನ್ನ ಹಿಡ್ಕೊಳ್ಳಿ, ಮೂವರು ಸೇರಿ ತಗೊಂಡು ಹೋಗೋಣ. ಹೋಗಿ ಹೋಗು ಹೋಗಿ. ಈ ತಾಯಿ ಕರುಣಾಮಯಿ, ಈ ಮನ್ಸಲ್ಲಿ ಏನಾದ್ರೂ ತೀರ್ದೆ ಇರೋ ಕೋರಿಕೆ ಇದ್ರೆ ಬೇಡ್ಕೊಳ್ಳಿ, ತಾಯಿ ತೀರಿಸ್ತಾಳೆ. ಮನ್ಸಲ್ಲಿ ಬೇಡ್ಕೊಂಡ್ರೆ ಸಾಕಾ, ಇಲ್ಲ ಎಲ್ರಿಗೂ ಕೇಳಿಸೋ ಹಾಗೆ ಮೈಕಲ್ ಹೇಳ್ಬೇಕಾ? ಕೋರಿಕೆ ಒಳ್ಳೇದಾದ್ರೆ ನೀವ್ ಹೇಗ್ ಕೇಳ್ಕೊಂಡ್ರು ಒಳ್ಳೇದೆ. ನಿನ್ ನಿಜವಾಗ್ಲೂ ಶಕ್ತಿ ಇರೋ ದೇವತೆನೆ ಆದ್ರೆ ಹೊಲ ನಮ್ಗೆ ಬರ್ಬೇಕು. ಅಭಿಭಾವ ವಸ್ತುವಕ್ಕ ನಾಶ ಆಗೋಗ್ಬೇಕು. ಪಾವನಿ ಅಕ್ಕ ಭಾಸ್ಕರ್ ಭವ ಹಾಳಾಗ್ ಹೋಗ್ಬೇಕು. ನಾನು ಮತ್ತೆ ಅಖಿಲ್ ಮಾತ್ರ ಹ್ಯಾಪಿ ಆಗಿರ್ಬೇಕು. ನಿನ್ ಕೈಲಾದ್ರೆ ನನ್ ಕೋರಿಕೆ ತೀರ್ಸು. ಅಮ್ಮ, ನನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇಗ ಸ್ಟಾರ್ಟ್ ಆಗ್ಬೇಕು. ನಾನ್ ಕೋಟಿ ಸಂಪಾದನೆ ಮಾಡ್ಬೇಕು, ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ತಾಯಿ, ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಅವ್ರಿಗೆ ಮನಃಶಾಂತಿ ಕೊಡು. ಇಷ್ಟು ದಿನ ಮಕ್ಕಳ ಮೇಲಿರೋ ಮಮಕಾರದಿಂದ ಅವರಿಂದ ನನ್ನ ದೂರ ಇದ್ಬಿಟ್ಟೆ. ಇನ್ಮೇಲಾದ್ರೂ ಅವರು ನಾನು ಒಟ್ಟಿಗೆ ಇರೋ ಹಾಗೆ ಮಾಡಮ್ಮ. ನಮ್ಮವ್ರ ಮನ್ಸನ್ನ ಬದಲಾಯಿಸಮ್ಮ, ಅವರನ್ನ ಒಳ್ಳೆಯವರನ್ನಾಗಿ ಮಾಡು, ಅವ್ರಿಗೆ ಸ್ವಲ್ಪ ಜ್ಞಾನ ಕರುಣಿಸು. ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನೋ ನಂಗೆ ಗೊತ್ತಿಲ್ಲಮ್ಮ. ಶ್ರಾವ್ಯ ಮದುವೆ ಯಾವುದೇ ಅಡಚಣೆ ಇಲ್ಲದೆ ಇರೋ ಹಾಗೆ ನೆರವೇರಿಸಮ್ಮ. ಅವಾಗ ಯಾವಾಗೋ ನನ್ ಗಂಡನ ಸಾಯಿಸ್ಬಿಟ್ಟೆ, ಮತ್ತೆ ನಂಗೆ ಎರಡನೇ ಮದ್ವೆ ಮಾಡಿಸೋದೇ ಮರೆತ್ಬಿಟ್ಟೆ. ಹೆಸ್ರಿಗೆ ನಾನ್ ಸುಮಂಗಲಿನೆ, ಆದ್ರೆ ಎಲ್ಲಾ ವಿಷಯದಲ್ಲೂ ನಾನು ಅಮಂಗಲಿನೇ. ಜೋಡಿ ಇಲ್ದೆ ನಾನ್ ಸಾಯ್ತಾ ಇದ್ದೀನಿ. ಬೇಗ ನಂಗೆ ಎರಡನೇ ಮದ್ವೆ ಮಾಡ್ಸಮ್ಮ. ನನ್ ಕುಟುಂಬ ಎಲ್ಲ ಒಟ್ಟಾಗಿರ್ಬೇಕು, ಎಲ್ರೂ ಜೊತೆಗಿರ್ಬೇಕು, ಡ್ಯಾಡಿ ಅಮ್ಮ ಸಂತೋಷವಾಗಿರ್ಬೇಕು. ನನಗಂತೂ ಯಾವ ಬೇಡಿಕೆನೂ ಇಲ್ಲ ಅಮ್ಮ, ಅವ್ರ ಮನ್ಸಲ್ಲಿ ಏನಿದೆಯೋ ಅದ್ ನೆರವೇರಿದ್ರೆ ಸಾಕು. ಆ ಇಲ್ಲಿಗೆ ಪೂಜೆ ಮುಗೀತು, ಪ್ರಸಾದ ತಗೊಂಡು ಹೋಗಿ. ನಿಮ್ಮೆಲ್ಲರ ಕೋರಿಕೆನು ಆ ತಾಯಿ ಕೇಳಿಸ್ಕೊಂಡಿದ್ದಾಳೆ. ನೀವೆಲ್ಲ ಒಟ್ಟಾಗಿರ್ಬೇಕು ಅಂತ ಕೇಳ್ಕೊಂಡ್ರಲ್ಲ, ಅದು ನೆರವೇರೋ ಹಾಗೆ ಕಾಣ್ತಿಲ್ಲ. ಹಳೆ ಲೀಡರ್ ತಲೆ ತಗ್ಸಿ ಫ್ಯಾಕ್ಟ್ರಿನ ಕಾಪಾಡಿದಕ್ಕೆ ಅದೇ ಫ್ಯಾಕ್ಟ್ರಿಯಿಂದ ನಮ್ಮನ್ನ ನೀವು ಹೊರಗೆ ಹಾಕ್ತೀರಾ ಅಂತ ಪಾಪ ಹೊಸವರಿಗೆ ಗೊತ್ತಿಲ್ಲ. ಅವರು ಗೊತ್ತಿರೋದು ಒಂದೇ, ನನಗೋಸ್ಕರ ಅವಮಾನನ ಸಹಿಸೋದು
ನನಗೋಸ್ಕರ ನಿಮ್ಮನ್ನ ಸಹಿಸ್ಕೊಳ್ಳೋದು. ನಾವೆಲ್ಲರೂ ಸೇರಿ ಜೊತೆಯಲ್ಲೇ ಇರಬೇಕನ್ನೋ ಆಸೆಗೋಸ್ಕರ ಅವರು ತಲೆ ಬಾಗೋದು. ಅವರು ನಿಮ್ಮಿಂದ ದೂರ ಇರೋದು ನನಗೋಸ್ಕರ. ನಿಮಗೆ ದುಡ್ಡು ಆಸ್ತಿ ಬೇಕು, ಅವ್ರಿಗೆ ನಾನು ನನ್ನವರಾದ ನೀವು ಬೇಕು. ಅದು ನಿಮಗೆ ಗೊತ್ತಾಗೋ ದಿನ ಅವ್ರು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹೊಸವ್ರೆ, ನಿಮ್ಮ ಅಭಿಮಾನಕ್ಕೆ, ಅವ್ರು ಕೊಟ್ಟಿರೋ ಬಹುಮಾನಕ್ಕೆ ನಾನು ತಲೆ ತಗ್ಗಿಸ್ತಾ ಇದ್ದೀನಿ. ಇವರ ಅಜ್ಞಾನಕ್ಕೆ ನನ್ನ ಸಂಕಟ ಆಗ್ತಾ ಇದೆ, ನನ್ನ ಕ್ಷಮಿಸ್ಬಿಡಿ. ಬನ್ನಿ, ಇಲ್ಲಿಂದ ಹೋಗೋಣ. ಯಾವತ್ತಾದ್ರೂ ನಮ್ ಹೊಲಕ್ಕೆ ಔಷಧಿ ಹೊಡೆದಿದೀವ? ಗೊಬ್ಬರ ಹಾಕ್ತಾನೆ ಬೆಳೆಸ್ತಿರೋದು? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ನಂಗೆ ವ್ಯವಸಾಯ ಬರಲ್ಲ, ಗೊತ್ತೂ ಇಲ್ಲ. ಗೊತ್ತಿರೋ ಹಾಗೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲದೆ ಇದ್ರೆ ತಿಳ್ಕೋಬೇಕು, ಬರೋಲ್ಲ ಅಂದ್ರೆ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ನಿನ್ ಇಷ್ಟಕ್ಕೆ ಹೊಲನ ನಾಶ ಮಾಡ್ತೀಯ? ಕೈಗೆ ಬಂದಿರೋ ಬೆಳೆನ ಸಾಯಿಸ್ತೀಯ? ಮತ್ತೆ ನೀವು ಹಾಕಿರೋ ಪಂದ್ಯದಲ್ಲಿ ಗೆಲ್ಬೇಕಲ್ಲ ಮಾವ. ಹಾಗಂತ ಬೆಳೆನೇ ಸಾಯಿಸ್ಬಿಡ್ತೀರಾ? ಯಾರು ಮಾಡದೇ ಇರೋ ಕೆಲಸ ನಾವೇನ್ ಮಾಡ್ತಿಲ್ಲಪ್ಪ. ಯಾರು ತಮ್ಮ ಹೊಲಕ್ಕೆ ಔಷಧಿ ಹಾಕೋದೇ ಇಲ್ವಾ? ಯಾರು ಔಷಧಿ ಹೊಡಿದೇ ಇದ್ರೆ ಈ ಔಷಧಿ ಕಂಪನಿಗಳೆಲ್ಲ ಯಾಕಿದಾವೆ? ಏನ್ ಮಾತಾಡ್ತಿದ್ದಾನೆ ಭಾಸ್ಕರ್ ಇವನು? ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದಾನ? ತಲೆಯಲ್ಲಿ ಬುದ್ಧಿ ಇಟ್ಕೊಂಡೆ ಮಾತಾಡ್ತಿದ್ದಾನ? ಎಲ್ಲ ನಿಮ್ಗೆ ನಿಮ್ ದತ್ತು ಪುತ್ರನಿಗೆ ಇರೋದಂತ ಅನ್ಕೋಬಿಡಿಯಪ್ಪ. ನಾನು ಓದ್ಕೊಂಡಿದ್ದೀನಿ. ಯಾವ ಪ್ರಯೋಜನಕ್ಕೂ ನಿನ್ಗೆ ವಿದ್ಯೆ? ನೀನ್ ನಿಮ್ಮ ಅಮ್ಮನ ಹಾಲು ಕುಡಿದು ಬೆಳೆದಿರೋದು. ನಿನಗೆ ಔಷಧಿ ಗಿಷಧಿ ಹಾಕಿ ನಾವು ನಿನ್ ಬೆಳೆಸ್ಲಿಲ್ವೋ? ನಿನಗೆ ಅನ್ನ ಹಾಕದ್ವಿ ಹೊರತು ಹೊಲ್ಸನ್ ತಿನ್ಸ್ಲಿಲ್ಲ. ಅಂದ್ರೆ ಆವೇಶ ಪಡ್ಬೇಡಿ. ಆವೇಶ ಅಲ್ಲ ಜಯಂತಿ, ತುಂಬಾ ನೋವು ಆಗ್ತಿದೆ. ಆ ತರದಲ್ಲಿ ಆ ಭೂಮಿನ ಇವ್ರಿಗೆ ಬರ್ಕೊಟ್ಟೆ ಅಂತ ಬೇಜಾರಾಗ್ತಿದೆ. ನೀವಷ್ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ನಾನೇನ್ ಪೈರನ್ ಹಾಳು ಮಾಡಲ್ಲ. ಜಾಸ್ತಿ ಬೆಳೆ ಬೆಳೆದು ಪಂದ್ಯದಲ್ಲಿ ಗೆಲ್ತೀನಿ, ಹೊಲನ ಸ್ವಂತ ಮಾಡ್ಕೋತೀನಿ. ಹುಳುಗಳ ಔಷಧಿ ಹಾಕಿದ್ರೆ ಪೈರು ಬದುಕೊಲ್ವೋ, ಬೆಳೆ ನಾಶ ಆಗುತ್ತೆ. ಆಗ ನಾವೇ ತಾನೆ ಸೋಲೋದು, ನಿಮ್ಗೆ ಅಷ್ಟೊಂದು ಸಂತ? ಸೋಲೋದು ನೀನು ನಾನು ಅಲ್ಲಮ್ಮ, ಭೂಮಿ ತಾಯಿ ಬದ್ದು ಹೋಗ್ತಾಳೆ. ಮಣ್ಣು ಅದ್ರ ಸಹಜ ಗುಣಗಳನ್ನ ಕಳ್ಕೊಳ್ತಮ್ಮ. ಹೋದ್ರೆ ಹೋಗ್ಲಿ ಬಿಡಿ, ನಮ್ಗೇನ್ ನಷ್ಟ ಇಲ್ಲ. ಭೂಮಿ ಅಂದ್ರೆ ನಿಮ್ ಹಾಗೆ ಒಂದ್ ಹೆಣ್ಣಮ್ಮ. ಯಾವುದೇ ಹೆಣ್ಣಾಗ್ಲಿ ಅವಳು ಗರ್ಭ ಹಾಳಾಯ್ತು ಅಂದ್ರೆ ತಡ್ಕೊಳಕ್ ಆಗಲ್ಲ. ಯಾಕಪ್ಪ ಈ ಕಣಿಯಲ್ಲ? ನೀವು ಪಂದ್ಯ ಹಾಕಿದೀರಾ, ಹೇಗಾದ್ರೂ ನಾವು ಗೆಲ್ಬೇಕು ಅನ್ಕೊಂಡಿದೀವಿ. ನಿಮ್ ಸಲಹೆಗಳು ನಮ್ಗೆ ಬೇಕಾಗಿಲ್ಲ. ಏನಾದ್ರೂ ಇದ್ರೆ ನಿಮ್ ಸಾಕಿರೋ ಮಗನಿಗೆ ಹೇಳ್ಕೊಳ್ಳಿ. ಹರಿಕಾ ನಡಿ.
ಇವನೇನು ಎಲೆಕ್ಷನ್ ಮೊದಲೇ ಪೋಲಿಂಗ್ ಬೂತ್ ನೋಡ್ಬೇಕು ಅಂತ ಹೊರಟಿದ್ದಾನೆ. ಆ ಕಡೆ ಅಖಿಲ್ ಹೊಲದ ವಿಷಯ ಸರಿ ಮಾಡ್ಕೊಂಡೋ ಇಲ್ವೋ. ಏನ್ ಎಮ್ಮೆಲ್ಲ ಸರ್, ಏನೋ ಟೆನ್ಷನ್ ಇದ್ದ ಹಾಗಿದ್ದೀರಾ? ಟೆನ್ಷನ್ ನನ್ಗ? ಮತ್ತೆ ಎಸಿ ಕಾರಲ್ಲೂ ಕೂಡ ಬೆವರು ಬರ್ತಿದೆ. ಅಭಿ ಅಂದ್ರೆ ಸುಮ್ನೆನಾ? ಮತ್ತೆ ಅವ್ರಿಗೆ ಕಾಲಿಟ್ರೆ ಜೀವಂತವಾಗಿ ಆಚೆ ಬರ್ತಾರೋ ಇಲ್ವೋ ಅಂತ ನಮ್ ಎಮ್ ಎಲ್ ಎ ಸರ್ಗೆ ಭಯ ಶುರುವಾದ ಹಾಗಿದೆ. ಹಾಗೇನಿಲ್ಲ ಸರ್. ಅಲ್ಲ ನೀವೇನು ಸಡನ್ ಆಗಿ ಹೊಲ ನೋಡ್ಬೇಕು ಅಂತ ಬಂದ್ಬಿಟ್ರಿ? ಹೇಗೂ ಒಂದ್ ವಾರದಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಲ್ಲ, ಒಂದ್ಸಲ ಹೊಲ ನೋಡಿದ್ರೆ ಒಳ್ಳೇದಲ್ವಾ? ರಿಜಿಸ್ಟ್ರೇಷನ್ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ರಿಜಿಸ್ಟ್ರೇಷನ್ ಆದ್ಮೇಲೆ ಹೊಲ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಲ್ವಾ ಸರ್? ಒಳ್ಳೆ ಭೂಮಿ ಅಂತ ಹೇಳದ್ನಲ್ಲ ಸರ್, ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಕೋಟಿಗಳಲ್ಲಿ ಮಾಡೋ ವ್ಯಾಪಾರ ರೀ, ನಮ್ ಪಾರ್ಟ್ನರ್ಸ್ಗೆ ಇನ್ವೆಸ್ಟರ್ಸ್ಗೆ ನಾನು ಉತ್ತರ ಕೊಡ್ಬೇಕಲ್ವಾ? ಮೊದ್ಲೇ ಹೊಲ ನೋಡ್ಕೊಂಡ್ರೆ ಯಾವ ತೊಂದ್ರೆನೂ ಇರಲ್ಲ. ಹೊಲದ ಹತ್ರ ಅಖಿಲ್ ಇದ್ರೆ ಯಾವ ತೊಂದ್ರೆನೂ ಇರಲ್ಲ. ಅದು ಅಲ್ದೆ ಅದೇ ಊರಲ್ಲಿ ನಮ್ ಬಂಧುಗಳು ಇದಾರೆ. ನಿಮ್ ಬಂಧುಗಳ? ಯಾರ್ ಸರ್? ನಮ್ ಬಾವಿ ಬೀಗ್ರು. ಅಷ್ಟು ಚಿಕ್ಕ ಊರಲ್ಲಿ ನಿಮ್ ಬೀಗರಿದ್ದಾರ? ಅವ್ರ ಮನಸ್ಸು ತುಂಬಾ ದೊಡ್ಡದು ಬಿಡಿ, ಅದು ಅವ್ರ ಸ್ವಂತ ಊರು. ಅವ್ರಿರೋದ್ ಸಿಟಿನಲ್ಲಿ, ಅವಾಗ ಅವಾಗ ಸ್ವಂತ ಊರಿಗೆ ಬಂದು ಹೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲ ಅಲ್ವಾ? ಯಾರಾದ್ರೆ ನಮ್ಗೇನು ಸರ್, ಮೊದ್ಲು ಆ ಹೊಲನ ನೋಡೋಣ, ಆಮೇಲೆ ಹೊಲದ ಓನರ್ಸ್ ನ ಮೀಟ್ ಮಾಡಿಸ್ತೀನಿ. ಇಲ್ಲ ಸರ್, ಹೊಲ ನೋಡಿದ್ಮೇಲೆ ಮೊದ್ಲು ನಮ್ ಬೀಗ್ರ ಮನೆಗೆ ಹೋಗೋಣ, ಆಮೇಲೆ ಹೊಲದ ಓನರ್ ಹತ್ರ ಹೋಗೋಣ. ಫಸ್ಟ್ ಪಾರ್ಟಿನ ನೋಡಿದ್ರು ಒಳ್ಳೇದಲ್ವ ಸರ್? ಈ ಊರಿಗೆ ಬಂದು ಮೊದ್ಲು ನಮ್ ಬೀಗ್ರ ಮನೆಗೆ ಹೋಗದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಹ್ಮ್, ನಿಮ್ಮಿಷ್ಟ ಸರ್. ನೀವು ನಿಮ್ ಡಬ್ಬಾ ಗಾದೆಗಳು. ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ಈ ಗಾದೆ ಎಲ್ಲ ಇವಾಗ ಬೇಕಾ? ಟೆನ್ಷನ್ ಯಾಕೆ ಅಖಿಲ್? ಅಪ್ಪ ಏನೋ ಪಂದ್ಯ ಇಟ್ಟಿದ್ದಾರೆ, ಅದು ಪೂರ್ತಿ ಆಗೋದಕ್ಕೆ ಇನ್ನೂ ಟೈಮ್ ಆಗತ್ತೆ. ಅಣ್ಣ ನೋಡಿದ್ರೆ ಅಡ್ಗೋಡೆ ಮೇಲೆ ಇರೋ ದೀಪ ತರ ಇದ್ದಾನೆ. ಅಭಿ ಅಣ್ಣ ಅಗ್ನಿ ಹಾಗೆ ಉರಿದು ಬಿಡ್ತಿದ್ದಾನೆ. ನಮ್ಮ ಅತ್ತಿಗೆ ಕೋಪದಲ್ಲಿದ್ದಾರೆ. ಈ ಟೈಮಲ್ಲಿ ಮನೆಗೆ ಬಂದ್ರೆ ಹೇಗ್ ಮ್ಯಾನೇಜ್ ಮಾಡೋದು? ಅಲ್ಲಿ ಬರೋ ಪಾರ್ಟಿ ಮುಂದೆ ನಮ್ ಮರ್ಯಾದೆ ಹೋಗುತ್ತೆ. ಇಂಥ ಸಮಯದಲ್ಲೇ ಬುದ್ಧಿ ಉಪಯೋಗಿಸ್ಬೇಕು ಕಣ. ತಲೆಯಲ್ಲಿರೋ ಬುದ್ಧಿನೆಲ್ಲ ಆಚೆ ಹಾಕ್ಬೇಕು. ನೀನ್ ಭಾರಿ ಬುದ್ಧಿವಂತ ಅಂತ ಜಂಬ ಕೊಚ್ಕೋತಿದ್ಯಲ್ಲ, ಆ ಬುದ್ಧಿನೆಲ್ಲ ಇವಾಗ ಉಪಯೋಗಿಸು. ನೀನ್ ಅರ್ಜೆಂಟ್ ಆಗಿ ಇಲ್ಲಿಂದ ಹೋಗದೆ ಇದ್ರೆ ಸಾಯಿಸ್ಬಿಡ್ತೀನಿ. ಈ ಚಾನ್ಸ್ ಮತ್ತೆ ಬರಲ್ಲ ಅಖಿಲ್. ಯಾವ್ದು ನನ್ನ ಸಾಯಿಸೋ ಚಾನ್ಸ? ನಿಮ್ ಬಗ್ಗೆ ಅಲ್ಲ ಆಂಟಿ, ಹೇಗೋ ಒಂದು ಮ್ಯಾನೇಜ್ ಮಾಡೋಣ ಅಖಿಲ್. ಇವತ್ತೇ ಅಗ್ರಿಮೆಂಟ್ ಬರೆಸ್ಕೊಂಡು ಅಡ್ವಾನ್ಸ್ ತಗೊಳ್ಳೋಣ, ಬಂದಿರೋ ಚಾನ್ಸ್ ನ ಬಳಸ್ಕೊಳ್ಳೋಣ. ಜಗಳ ಆಗುತ್ತೇನೋ ಹರಿಕಾ. ಏನಾದ್ರೂ ಸರಿ, ಇವತ್ ಹೊಲ ಮಾರ್ಲೇಬೇಕು. ಇನ್ನು ಈ ಮನೇಲಿ ಊರಲ್ಲಿ ಇರಕ್ಕೆ ನನ್ ಕೈಲಿ ಆಗಲ್ಲ. ಲೋ ಚಿಕ್ಕೋನೆ ಚಿಕ್ಕೋನೆ, ಹಾರಿಕಾ ನಿಮ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಕಣೋ. ಏನ್ ಹೇಳ್ತಿದ್ಯಾತೆ? ಕಾಗೆ ಕೆಲ್ಸ ಗಂಧರ್ವರ್ ಮಾಡ್ದ ಹಾಗೆ. ಕಣಿ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ವಿಷಯ ಹೇಳು. ಆ ಅಭಿವಸು ಬೆಂಗಳೂರಿಗೆ ಹೋಗ್ತಾ ಇದಾರೆ. ಹೊಲ ನಿನಗೆ ಕೊಟ್ಬಿಡು ಅಂತ ಅಭಿ ನಿಮ್ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದ. ಏನು ನಿಜನಾ? ನಿನ್ ಮೇಲೆ ಆಣೆ ಕಣೋ, ನಿಮಗಿನ್ನು ಪಂದ್ಯ ಇಲ್ಲ, ಎಲ್ಲೋ ಕಷ್ಟ ಇಲ್ಲ, ಹೊಲ ಎಲ್ಲ ನಿಮ್ದೇ. ನಾನ್ ಹೇಳ್ದೆ ಅಲ್ವಾ ಅಖಿಲ್, ನಮ್ಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ, ಎಲ್ಲ ಒಳ್ಳೇದಾಗುತ್ತೆ. ಇವ್ರ ಮಧ್ಯದಲ್ಲೇ ಹೊಲ ಬಿಟ್ಟು ಹೋಗ್ತಿರೋದು, ಅವ್ರ ಹೊಲ ಕೊಂಡ್ಕೊಳಕ್ ಬರ್ತಿರೋದು, ನಮಗ್ ಲಕ್ಕಿ ಚಾನ್ಸ್ ಸಿಕ್ಕಿದೆ ಅಖಿಲ್. ದೇವ್ರ ಇದಾನೆ ಕಣೋ, ನಮಗ್ ಸಹಾಯ ಮಾಡ್ತಾ ಇದ್ದಾನೆ. ನೈವೇದ್ಯ ಮಾಡದೆ ಇದ್ರು ಹೊಲದ ವಿಷಯದಲ್ಲಿ ನಮಗ್ ವರ ಕೊಟ್ಟಿದ್ದಾನೆ. ಹೊಲ ಎಲ್ಲ ಮಾರಾದ್ಮೇಲೆ ನನ್ ಕಮಿಷನ್ ಮಾತ್ರ ಮರ್ತೋಗ್ಬೇಡಿ. ಹಾರಿಕಾ, ಸ್ವಂತ ಮಕ್ಕಳು ಹಾಗೆ ತೀರಿಸ್ಕೊಳ್ತಿದ್ದಾರೆ, ಸಾಕಿರೋ ಮಗ ಋಣ ತೀರಿಸ್ಕೊಳ್ತಾ ಇದ್ದಾನೆ. ನಮ್ ಮಾತಿನ ಇಲ್ಲಿ ಯಾರು ಕೇಳ್ತಾ ಇಲ್ಲ, ನಾವೀಗ ಯಾರಿಗೂ ಬೇಕಾಗಿಲ್ಲ. ಯಾರು ಮಾರಕ್ಕಾಗ್ತೇ ಇರೋ ಆಸ್ತಿ, ಯಾರು ಕೊಳ್ಳೋಕಾಗ್ತೇ ಇರೋ ಆಸ್ತಿ ನಿಮಗೆ ಅವರ ರೂಪದಲ್ಲಿದ್ದಾರೆ ಅತ್ತೆ.
ತಗೋ ಅಖಿಲ್. ನಮಸ್ಕಾರ ಸರ್. ನೀವಿಲ್ಲಿದ್ದೀರಾ ಅಂತ ನಮ್ಮ ಸೊಸೆ ಹೇಳಿದ್ಲು. ನಿಮಗೆ ಮೊದಲೇ ತಿಳಿಸದೆ ಬಂದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಹಾಗೇನಿಲ್ಲ, ಕೂತ್ಕೊಳ್ಳಿ ಬೀಗ್ರೆ. ನಾನ್ ಹೀಗ್ ಬಂದಿದ್ ನಿಮ್ಗೆ ತೊಂದರೆ ಆಗ್ಲಿಲ್ವಲ್ಲ? ಹಾಗೇನಿಲ್ಲ ಬೀಗ್ರೆ, ನೀವು ಕೂತ್ಕೊಳ್ಳಿ. ಏನೋ ಡಿಸ್ಕಷನ್ ಇದ್ದಂಗಿತ್ತು, ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಕುಟುಂಬದಲ್ಲಿ ಬೇರೆ ಇದ್ರು ಎಲ್ರೂ ಈ ಊರಿಗೆ ಬಂದು ತುಂಬ ಕುಟುಂಬದ ತರ ಇದ್ದೀರ. ಇದು ನಮ್ಮ ಅಭಿರಾಮ್ ಕೊಟ್ಟಿರೋ ಐಡಿಯಾನೇ ತಾನೆ ಅಲ್ವಾ ಅಭಿರಾಮ್? ಏನಮ್ಮ ವಸು ಈ ಬ್ಯಾಗ್ ಯಾಕೆ, ಎಲ್ಲಿಗಾದ್ರೂ ಹೊರಟಿದ್ರಾ? ನಾನು ವಸು ಅವರು ಬೆಂಗಳೂರು ಹೋಗ್ತಾ ಇದೀವಿ. ಅದೇನು, ಎಲ್ರು ಒಟ್ಟಿಗೆ ತಾನೆ ಬಂದಿದ್ದು? ಒಟ್ಟಿಗೆನೆ ಹೋಗೋದಲ್ವಾ? ಯಾಕೆ ರಾಕಿ ನಿಂತ್ಕೊಂಡ್ಬಿಟ್ಟೆ? ನನ್ಗೊಂದ್ ಡೌಟ್ ಇದೆ ಡ್ಯಾಡಿ. ಹೇಳು ರಾಕಿ. ನಮ್ ಕನ್ನಡ ಮಿಸ್ ಹೇಳ್ತಿದ್ರು ರಾಮಾಯಣ ಮಹಾಭಾರತದಲ್ಲಿ ರಾಜ್ಯಕ್ಕೋಸ್ಕರನ ಯುದ್ಧ ಆಗಿದೆ ಅಂತ. ತನ್ ಮಗ ಭರತ ರಾಜ ಆಗ್ಬೇಕು ಅಂತ ಕೈಕೇಯಿ ರಾಮನ ಕಾಡ ಕಳ್ಸಿದ್ರು. ರಾಜ್ಯಕ್ಕೋಸ್ಕರನೇ ಕೌರವರು ಪಾಂಡವರ ಜೊತೆ ಯುದ್ಧ ಮಾಡಿದ್ರು. ಆದ್ರೆ ಅಜ್ಜಿ ಇಲ್ಲಿ ಕೈಕೇಯಿ ತರ ಅಲ್ಲ ಅಲ್ವ ಡ್ಯಾಡಿ? ದೊಡ್ಡಪ್ಪ ಮತ್ತೆ ಅಖಿಲ್ ಚಿಕ್ಕಪ್ಪಂಗೆ ಆಸ್ತಿ ಬೇಕು ಅಂತ ಅಜ್ಜಿ ಕೇಳಿಲ್ಲ ಅಲ್ವಾ? ದೊಡ್ಡಪ್ಪ ಚಿಕ್ಕಪ್ಪ ಕೇಳಕ್ಕೂ ಮುಂಚೆನೆ ನೀವು ಅವ್ರಿಗೆ ಆಸ್ತಿನೆಲ್ಲ ಕೊಟ್ಬಿಟ್ರಿ. ಅಜ್ಜಿ ಸೆಲ್ಫಿಶ್ ಅಲ್ಲ, ಆದ್ರೆ ನಾವು ದೊಡ್ಡ ಮನೇನ ಬಿಟ್ಟು ಈ ಚಿಕ್ಕ ಮನೇಲಿದ್ದೀವಿ. ದೊಡ್ಡಪ್ಪ ಚಿಕ್ಕಪ್ಪಂಗೆ ನೀವು ನಿಮ್ ಆಸ್ತಿನೆಲ್ಲ ಕೊಟ್ರಿ, ಆದ್ರೂ ಅವರು ನಿಮ್ಮೇಲೆ ಕೋಪ ಮಾಡ್ಕೊಂಡೇ ಇದ್ದಾರೆ. ಯಾಕೆ ಹಾಗೆ ಡ್ಯಾಡಿ? ನೀವ್ ತುಂಬಾ ಒಳ್ಳೆಯವರು, ಕೇಳಕ್ ಮುಂಚೆನೆ ಎಲ್ರಿಗೂ ಹೆಲ್ಪ್ ಮಾಡ್ತೀರ. ಆದ್ರೂ ಕೂಡ ನಿಮಗ್ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಿದೆ? ನೀವ್ ಹೀಗಿರೋ ತಪ್ಪ ಡ್ಯಾಡಿ. ಒಳ್ಳೆಯವರಾಗಿದ್ರೆ ಪ್ರಾಬ್ಲಮ್ಸ್ ಬರುತ್ತಾ? ಕೆಟ್ಟವರಾಗಿದ್ರೆ ಯಾವ ಪ್ರಾಬ್ಲಮ್ಸ್ ಬರಲ್ವಾ? ಇಲ್ಲ ರಾಕಿ, ಯಾವತ್ತು ನಾವು ಕೆಟ್ಟವರಾಗಲೇಬಾರ್ದು. ಒಳ್ಳೆಯವ್ರಿಗೆ ಎಷ್ಟೇ ಸಮಸ್ಯೆ ಬಂದ್ರೂ ಅದವ್ರ ಪನಿಷ್ಮೆಂಟ್ ಅಲ್ಲ, ಯಾವಾಗ್ಲೂ ಅವ್ರು ಒಳ್ಳೆಯವರಾಗೇ ಇರಬೇಕು. ಮತ್ತೆ ನೀವಿಷ್ಟು ಒಳ್ಳೆಯವರಾಗಿದ್ರು ಕೂಡ ದೊಡ್ಡಪ್ಪ ಚಿಕ್ಕಪ್ಪ ಯಾಕೆ ನಿಮ್ ಜೊತೆ ಒಳ್ಳೆಯವರಾಗಿಲ್ಲ? ಯಾಕೆ ಮಾಡಬಾರ್ದು? ಜಾಬ್ ಮಾಡೋದು ತಪ್ಪ, ನಿಮ್ ಥರದವರು ಮಾಡೋದು ತಪ್ಪು ರೀ. ಒಂದ್ ಹತ್ ಜನರಿಗೆ ಕೆಲ್ಸ ಕೊಡ್ಬೇಕೆ ಹೊರತು ನೀವೇ ಒಬ್ರು ಕೆಳಗೆ ಕೆಲ್ಸ ಮಾಡ್ತೀನಿ ಅಂತೀರಲ್ಲ. ಚೆನ್ನಾಗಿದ್ದೀರಿ, ನನ್ಗೆ ಯಾವ ಕೆಲ್ಸನೂ ಇಲ್ಲ, ನಾನ್ ಬೇರೆಯವ್ರಿಗೆ ಕೆಲ್ಸ ಕೊಡ್ತೀನಿ ಹೇಳಿ. ಕೊಟ್ರೆ ನೀವ್ ಎಂತ ಕೆಲ್ಸ ಬೇಕಾದ್ರೂ ಮಾಡ್ತೀರಾ?
ನನಗೆ ಒಂದ್ ಐಡಿಯಾ ಬಂದಿದೆ. ನನ್ನ ಅಡಿಗೆ ಚೆನ್ನಾಗಿರುತ್ತೆ ಅಂತ ನೀವ್ ಮೆಚ್ಕೋತೀರಾ ಅಲ್ವಾ? ನಿಜವಾಗ್ಲೂ ನಿಮ್ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ರೀ. ನಾನೇನ್ ಮೆಚ್ಕೊಳ್ಳೋದು, ಎಲ್ಲರೂ ಮೆಚ್ಕೊಂಡಿದಾರಲ್ಲ. ನನಗ್ ಬರೋ ಆ ಅಡಿಗೆನೆ ನಾವು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ? ಏನ್ ಹೇಳ್ತಿದ್ದೀರಾ? ಹೋಟೆಲ್ ಇಡೋಣ ಅನ್ಕೊಂಡಿದೀನಿ. ಹೋಟೆಲಾ? ಹೌದು ರೀ. ಹೇಗಿದ್ರು ನಿಮಗೆ ಮಕ್ಳಿಗೆ ಅಡಿಗೆ ಮಾಡ್ಬೇಕು, ಅದನ್ನೇ ಇನ್ನೂ ಒಂದ್ 10-20 ಜನರಿಗೆ ಮಾಡಿದ್ರೆ ನಮಗೂ ಆದಾಯ ಬರುತ್ತಲ್ವಾ? ಬರುತ್ತೆ, ಆದ್ರೆ ನಿಮಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಕಣ್ರಿ. ಹ್ಮ್, ಇದ್ರಲ್ಲಿ ಕಷ್ಟ ಏನ್ ಬಂತು ರೀ? ನನಗೆ ಗೊತ್ತಿರೋ ಕೆಲ್ಸಾನೇ ಅಲ್ವಾ? ಇಲ್ಲ ರೀ, ಆ ಕಷ್ಟ ಏನಿದ್ರು ನಾನೇ ಪಡ್ತೇನೆ, ಆ ದುಡ್ಡನ್ನ ನಾನೇ ಸಂಪಾದನೆ ಮಾಡ್ತೇನೆ. ಹ್ಮ್, ಚೆನ್ನಾಗಿದ್ದೀರಿ. ಚಿಕ್ಕ ವಯಸ್ಸಿಂದ ಸ್ವಲ್ಪನೂ ಕಷ್ಟ ಪಡದೆ ಬೆಳ್ದಿರೋ ನೀವು ಕಷ್ಟ ಪಡಬಹುದು, ಅಷ್ಟೋ ಇಷ್ಟೋ ಕಷ್ಟಪಟ್ಟು ಬೆಳ್ದಿರೋ ನಾನು ಕೆಲ್ಸ ಮಾಡಬಾರ್ದಾ? ಅದಕ್ಕೆ ನೀವು ಕೆಲ್ಸ ಮಾಡ್ಬೇಡಿ ಅಂತ ಹೇಳ್ತಿರೋದು. ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ, ಇನ್ಮೇಲಾದ್ರೂ ಹ್ಯಾಪಿಯಾಗಿರಿ. ನೀವು ಕೆಲ್ಸ ಮಾಡ್ತಿದ್ರೆ ನಾನ್ ಖಾಲಿಯಾಗಿ ಕೂತಿರ್ಬೇಕಾ? ಅದೆಲ್ಲ ಆಗಲ್ಲ. ನನಗ್ ಗೊತ್ತಿರೋ ಕೆಲ್ಸನ ನಾನ್ ಮಾಡ್ತೀನಿ, ನೀವ್ ಹಾಗೆ ನೋಡ್ತಾ ಇರಿ. ಆವಾಗ ಎಲ್ರು ನನ್ನ ಭಯಕ್ ಶುರು ಮಾಡ್ತಾರೆ. ನಿಮ್ಮನ್ನ ಕಷ್ಟ ಪಡಕ್ ಬಿಟ್ಬಿಟ್ಟು ನಾನ್ ಖಾಲಿಯಾಗಿ ಕೂತ್ಕೋಬೇಕಾ? ಹಾ, ಒಂದ್ ಕೆಲ್ಸ ಮಾಡಣ. ನಾನು ಖಾಲಿಯಾಗಿರ್ಬಾರ್ದು, ನೀವು ಖಾಲಿಯಾಗಿ ಕೂರ್ಬಾರ್ದು, ಇಬ್ರು ಸೇರಿ ಕೆಲ್ಸ ಮಾಡೋಣ, ಏನಂತೀರಾ? ಅದಲ್ಲ ರೀ, ಇನ್ನೇನು ಹೇಳ್ಬೇಡ್ರಿ, ನಾವಿಬ್ರು ಸೇರಿ ಕೆಲ್ಸ ಮಾಡ್ಬೇಕು ಅಂತ ಪ್ಲಾನ್ ಇದ್ರೆ ಯೋಚನೆ ಮಾಡಿ. ನಾವು ಟಿಫನ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಟಿಫನ್ ಸೆಂಟರಾ? ಹ್ಮ್, ನೀವೇ ಹೇಳಿದ್ರಲ್ಲ ರೀ, ನೀವು ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀರಂತ. ನಾಳೆಯಿಂದ ನಾವು ಟಿಫನ್ ಸೆಂಟರ್ನ ಓಪನ್ ಮಾಡ್ತಾ ಇದೀವಿ. ಎಲ್ಲ ಹೋಗಿ ಮಾರೋದು ರೀ? ಶಾಪ್ ನೋಡಿಲ್ಲ, ಇನ್ನು ರೆಡಿನೂ ಆಗಿಲ್ಲ, ಹೇಗ್ ಸ್ಟಾರ್ಟ್ ಮಾಡೋದು? ಓ, ಅದಾ, ಅಲ್ಲೋಡಿ. ಅದೇ ನಮ್ ಮೊಬೈಲ್ ಟಿಫನ್ ಸೆಂಟರ್, ಹೆಸರು ಸಂಸ್ಕೃತಿ ಟಿಫನ್ ಸೆಂಟರ್. ಯಾವ ಸೆಂಟರ್ಗೆ ಹೋದ್ರು ಟಿಫನ್ ಸೇಲ್ ಮಾಡಬಹುದು. ಹೇಗಿದೆ? ತುಂಬಾ ಚೆನ್ನಾಗಿದೆ ರೀ. ನೀವಿದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ರೀ. ಸಂಸ್ಕೃತಿ ಟಿಫಿನ್ಸ್ ಅಂತ ಹೆಸರಿಟ್ಟಿದ್ದು ತುಂಬಾ ತುಂಬಾ ಚೆನ್ನಾಗಿದೆ. ನಮಗೆ ಇಷ್ಟ ಆಗಿರೋ ಹೆಸರು ಅಂತ ಆ ಹೆಸರನ್ನ ಇಟ್ಟಕೊಂಡ್ರಿ. ಗ್ರೇಟ್ ಐಡಿಯಾ ಡ್ಯಾಡಿ. ಆ ಅಂಗಡಿಲಿ ನೀವೇನ್ ಮಾಡ್ತೀರಾ ಡ್ಯಾಡಿ? ಟಿಫಿನ್ ಮಾಡಿ ಮಾರ್ತೀವಿ. ಟಿಫಿನ್ ಸೆಂಟರ್? ಇಡ್ಲಿ, ದೋಸೆ, ವಡೆ, ಪೂರಿ ಇದೇನಾ? ಹೌದು. ಅದೇ ಅಂಕಲ್, ಚಾಮುಂಡೇಶ್ವರಿ ಅಳಿಯ ಅಖಿಲ್. ನಾನು ಚಾಮುಂಡೇಶ್ವರಿ ಡಾಟರ್ ಹಾರಿಕಾ.
ಓಹೋ, ನೀವ ಯಾಕೆ ಫೋನ್ ಮಾಡಿದ್ರು? ಅದೇ ಸರ್, ನಮ್ ಹೊಲ ಮಾರೋದ್ರ ಬಗ್ಗೆ. ಇನ್ಮೇಲೆ ಆ ಹೊಲದ ವಿಷಯ ಎತ್ಬೇಡಪ್ಪ. ಬಜಾರಲ್ಲಿ ಹೋಗೋದನ್ನ ಭೋಜದ ಮೇಲೆ ಹೊತ್ಕೊಂಡಂಗ ಆಯ್ತು. ನಾನ್ ಒಪ್ಪಂದ್ರೆ ಸುನಾಮಿನೇ ಬರುತ್ತೆ. ಹಾಗಿರುವಾಗ ನನ್ಗೆಷ್ಟು ತಲೆನೋವು ತಂದಿದ್ದೀರಾ ಗೊತ್ತಾ? ಸಾರಿ ಅಂಕಲ್, ವಿ ಆರ್ ವೆರಿ ವೆರಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಕರ್ಕೊಂಡ್ ಬಂದಿದ್ ಪಾರ್ಟಿ ನಮ್ ಭಾವನವ್ರ ಬೀಗ್ರು ಅಂತ ಖಂಡಿತ ಗೊತ್ತಿರ್ಲಿಲ್ಲ ಅಂಕಲ್. ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನಂದ್ರಿ ಸರ್? ಏನಿಲ್ಲ. ಅಷ್ಟಕ್ಕೂ ಏನಕ್ ಫೋನ್ ಮಾಡಿದ್ರಿ ಅಂತ ಹೇಳಿ. ಅದೇ ಅಂಕಲ್, ಆ ಹೊಲದ ಬಗ್ಗೆನೆ. ನೀವು ಬೇರೆ ಪಾರ್ಟಿ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ. ಅದೇ, ಅವ್ರು ಚೆನ್ನಾಗಿದ್ರೇನೆ ನೀವು ಚೆನ್ನಾಗಿರೋದು ಅಂತಿದ್ರಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ. ಆ ಅಣ್ಣ ತಮ್ಮ ಇಬ್ಬರನ್ನು ರೋಡಿಗೆ ತಂದು ಆ ಅಭಿ ಮೇಲಿರೋ ಹಾಗೆ ತೀರಿಸ್ಕೊಳ್ಳೋದೆ ನನ್ನ ಗುರಿ. ಅಲ್ಲಿವರೆಗೂ ನಾನು ನಿದ್ದೆ ಮಾಡಲ್ಲ. ಹಾಕು. ಆ ಎಮ್ ಎಲ್ ಎ ಏನಂತಾರೋ ಅನ್ಕೊಂಡಿದ್ದೆ. ಮತ್ತೆ ನಮಗ್ ಫೇವರ್ ಮಾಡ್ತೀನಿ ಅಂದ್ರು. ನಮ್ ಟೈಮ್ ತುಂಬಾ ಚೆನ್ನಾಗಿದೆ ಹರಿಕಾ. ಇದೇ ನಮ್ಗೆ ಗೋಲ್ಡನ್ ಚಾನ್ಸ್ ಅಖಿಲ್. ನಾಳೆ ನೀನು ಅಣ್ಣನ ಹತ್ರ ಸೈನ್ ಮಾಡಿಸ್ದೆ ಅನ್ಕೋ, ದುಡ್ಡೆಲ್ಲ ನಾವು ಹೊಡ್ಕೊಂಡು ಫಾರಿನ್ ಹೋಗ್ಬಿಡೋಣ. ಪೇಪರ್ಸ್ ನಲ್ಲಿ ಮ್ಯಾಟರ್ ಏನಿದೆ ಅಂತ ತೋರಿಸ್ತಾನೆ, ಅಣ್ಣನ ಹತ್ರ ಸೈನ್ ಹಾಕ್ಸ್ಬೇಕು. ಅವಾಗ್ಲೇ ಆ ದುಡ್ಡೆಲ್ಲ ನಮ್ದಾಗತ್ತೆ. ಅಯ್ಯೋ ಚಿಕ್ಕೋನೇ, ಹಾರಿಕಾ ಜೊತೆ ಸೇರಿ ಎಂತ ಸಂಚು ಮಾಡಿದ್ಯೋ ನೀನು. ಕಲಿಯುಗ ಮಹಿಮೆ ಅಲ್ಲಲ್ಲ, ಎಲ್ಲ ದುಡ್ಡಿನ ಮಹಿಮೆ. ನಿನ್ನ ಪ್ಲಾನ್ ನನಗೆ ಗೊತ್ತಾಯ್ತಲ್ಲ, ಇನ್ನು ನನ್ನ ಪವರ್ ಏನು ಅಂತ ನಿಮಗೂ ತೋರಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಅಖಿಲ್? ಬೇಗ ಹೋಗಿ ಭಾವನ್ ಕೈಲಿ ಸೈನ್ ಮಾಡಿಸ್ಕೊಳ್ಳೋಣ, ನಡಿ. ಆ ಸೈನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಹರಿಕಾ. ನಮ್ ಅಣ್ಣಂಗ್ ಮೋಸ ಮಾಡೋದ್ ಬೇಕಾ? ನಮ್ ಶೇರ್ ನಾವು ತಗೊಂಡು ಫಾರಿನ್ಗ್ ಹೋದ್ರಾಯ್ತಲ್ಲ. ಏನಾಯ್ತು ನಿನ್ಗೆ? ರಾತ್ರಿ ಓಕೆ ಅಂದ್ಯಲ್ಲ, ಸೆಂಟಿಮೆಂಟ್ ಅಡ್ಡ ಬರ್ತಿದ್ಯಾ? ಎಷ್ಟೇ ಆದ್ರೂ ಅವ್ನ ನನ್ನ ಬ್ಲಡ್ ರಿಲೇಷನ್ ಅಲ್ವಾ, ಆ ಭೀತರ ಬೇರೆಯವನಲ್ವಲ್ಲ. ನೋಡು ಅಖಿಲ್, ನಾವು ಹ್ಯಾಪಿಯಾಗಿ US ಅಲ್ಲಿ ಸೆಟಲ್ ಆಗ್ಬೇಕಂದ್ರೆ ತುಂಬಾ ದುಡ್ಡು ಬೇಕು. ನಿಮ್ ಅಣ್ಣಂಗೆ ಶೇರ್ ಕೊಟ್ರು ಆ ದುಡ್ಡನ್ನ ನಿಮ್ಮಣ್ಣ ಜಾಸ್ತಿ ದಿನ ಉಳಿಸ್ಕೊಳ್ಳಲ್ಲ. ಯಾರ ಕೈಗಾದ್ರೂ ಕೊಟ್ಟು ಲಾಸ್ ಮಾಡ್ಕೋತಾರೆ. ಯಾರೋ ದೊಡ್ಡವರಾಗೋ ಮುಂಚೆ ನಾವು ದೊಡ್ಡವರಾದ್ರೆ ತಪ್ಪೇನು? ಅಣ್ಣನ್ನ ಯಾರು ಚೀಟ್ ಮಾಡೋದ್ ಬೇರೆ, ನಾವು ಚೀಟ್ ಮಾಡೋದೇ ಬೇರೆ ಅಲ್ವಾ? ಇದು ಚೀಟಿಂಗ್ ಅಲ್ಲ, ನಮಗ್ ನಾವು ಮಾಡ್ಕೋತಿರೋ ಹೆಲ್ಪ್. ಅಷ್ಟು ಮಾತ್ರ ಯೋಚನೆ ಮಾಡು. ಪಾಪ ಪುಣ್ಯ ಅಂತ ಯೋಚನೆ ಮಾಡ್ಕೊಂಡ್ ಕೂತ್ರೆ ನಾವ್ ಹ್ಯಾಪಿಯಾಗಿರಕ್ಕಾಗಲ್ಲ. ಬೇಗ ನಿಮ್ ಅಣ್ಣನ ಹತ್ರ ಸೈನ್ ಹಾಕ್ಸಿ ಆ ಪೇಪರ್ನ MLA ಅವ್ರಿಗೆ ಕೊಟ್ಟು ಪೂರ್ತಿ ಹಣ ತಗೊಂಡ್ ಫ್ಲೈಟ್ ಹತ್ತಣ. ಏನು, ಏನಾಯ್ತು, ಯಾಕೆ ಉಗಡ್ತಾ ಇದ್ಯಾ? ಸರಿಯಾದ ಸಮಯಕ್ಕೆ ಬಂದೆ. ಅದಕ್ಕೆ ಚಿಕ್ಕೋನು ದೊಡ್ಡೋನ್ ಕೈಲಿ ಯಾವ್ದೋ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊತಾ ಇದ್ದಾನೆ. ಅದು ಯಾವ್ದೋ ಪೇಪರ್ಸ್ ಅಲ್ಲ ಆಂಟಿ, ಫ್ಯಾಕ್ಟ್ರಿ ಪೇಪರ್ಸ್. ವರ್ಕರ್ಸ್ ಕೊಡ್ಬೇಕಾಗಿರೋ ಸ್ಯಾಲ್ರೀಸು, ಹಬ್ಬದ ಬೋನಸ್ಸು, ಆಫೀಸ್ ಮೇಂಟೆನೆನ್ಸ್, ಎಕ್ಸ್ಟ್ರಾ ವೋಚರ್ಸ್ಗೆಲ್ಲ ಸೈನ್ ಬೇಕು. ಅಣ್ಣ ಬೇಗ ಮಾಡೋಣ, ಮ್ಯಾನೇಜರ್ ಕೈಲಿ ಕೊಟ್ಟು ಕಳಿಸ್ಬೇಕು. ಅಷ್ಟು ಅರ್ಜೆಂಟ್ ಯಾಕೆ ಮಾಡ್ತೀಯೋ ಚಿಕ್ಕೋನೇ? ದೊಡ್ಡವನ್ಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡು. ಅದು ನೀವ್ ಹೇಳಿರೋ ವೋಚರ್ಸ್ ಅಲ್ವೋ, ನೋಡ್ಲಿ ಬಿಡು. ನೋಡ್ಕೊಂಡು ಸೈನ್ ಮಾಡು ಭಾಸ್ಕರ್. ಅವಶ್ಯಕತೆ ಇಲ್ಲ ಅಮ್ಮ. ಅಕ್ಷಯ್, ಲೋ ದೊಡ್ಡೋನೆ, ಒಂಟಿ ಸೀನ್ ಬಂತು ಕಣೋ. ಶಕುನ ಚೆನ್ನಾಗಿಲ್ಲ, ಸೈನ್ ಆಮೇಲೆ ಮಾಡು. ನೀನು ನಿನ್ ಹುಚ್ಚು ಶಕುನುಗಳು ಸೈಡ್ಗೆ ಬಾ. ಯಾಕೋ ಅತ್ತೆ ಮೇಲೆ ಹಾಗೆ ರೇಗಾಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರನ್ನು ಮರ್ಯಾದೆ ಇಲ್ವಾ? ಸಾರಿ, ನೀವು ಸೈನ್ ಮಾಡಿ ಭಾವ. ಒಂದ್ ನಿಮಿಷ ಇರಿ, ಆ ಪೇಪರ್ಸ್ ಅಲ್ಲಿ ಏನಿದೆ ಅಂತ ನಾನಾದ್ರೂ ನೋಡ್ತೀನಿ. ಕೊಡಿ ಇಲ್ಲಿ. ಹೌದು, ನೀನಾದ್ರೂ ಸ್ವಲ್ಪ ನೋಡಮ್ಮ. ನಿನ್ ಕೆಲ್ಸ ನೀನ್ ಸರಿಯಾಗಿ ಮಾಡ್ಕೋ ಪಾವನಿ. ಫ್ಯಾಕ್ಟ್ರಿ ಕೆಲಸದಲ್ಲಿ ನೀನ್ ತಲೆ ಹಾಕ್ಬೇಡ.
ಅದಲ್ಲ ಕಣೋ, ಅದು ಫ್ಯಾಕ್ಟ್ರಿ ಪೇಪರ್ಸ್ ಹೌದು ಅಲ್ವೋ ಅಂತ ಗೊತ್ತಿಲ್ದೆ. ಏನಮ್ಮ, ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಾನ್ ಅಣ್ಣಂಗ್ ಮೋಸ ಮಾಡ್ತೀನಿ ಅನ್ಕೊಂಡ್ಯಾ? ಅಷ್ಟೇ ತಾನೆ, ನಮ್ ಮೇಲೆ ನಂಬಿಕೆ ಇಲ್ದೇ ಇದ್ರೆ ಆ ಫ್ಯಾಕ್ಟ್ರಿನೆಲ್ಲ ಭಾವನೆ ನೋಡ್ಕೊಳಕ್ ಹೇಳಿ, ನಾವು ಬೇರೇನಾದ್ರೂ ಕೆಲಸ ನೋಡ್ಕೋತೀವಿ. ಆಲ್ರೆಡಿ ನಿಮ್ ದಾರಿ ನೀವ್ ನೋಡ್ಕೊಂಡಿದೀರಲ್ಲ, ಕತ್ತಿ ತಗೊಂಡು ಭಾಸ್ಕರ್ ಕುತ್ಕಿ ಕುಯ್ತಿದ್ದೀರಾ? ಆ ವಿಷಯ ನಾನ್ ಹೇಳಕ್ ಆಗದೆ ಒದ್ದಾಡ್ತಿದ್ದೀನಿ. ಫ್ಯಾಕ್ಟ್ರಿ ನೋಡ್ಕೊಳಕ್ಕೆ ನನ್ ಒಬ್ಬನ ಕೈಲಿ ಆಗಲ್ಲಮ್ಮ. ಬೇಕಾದ್ರೆ ನೀವೇ ಆ ಫ್ಯಾಕ್ಟ್ರಿನ ತಗೊಳ್ಳಿ, ನಾನೇ ಬೇರೆ ಕೆಲಸ ನೋಡ್ಕೋತೀನಿ. ಇಲ್ಲಣ್ಣ, ಏನ್ ಮಾಡಿದ್ರು ಇಬ್ರು ಒಟ್ಟಿಗೆ ಮಾಡೋಣ, ಸೈನ್ ಮಾಡು. ಹೌದು, ಇವಾಗ ನೆನ್ಪಾಯ್ತು, ಇವತ್ತು ಒಳ್ಳೆ ದಿನ ಅಲ್ವಂತೆ, ಇವತ್ ಯಾವ ಕೆಲ್ಸ ಮಾಡಿದ್ರು ನಷ್ಟನೇ ಅಂತೆ. ಸೈನ್ ನಾಳೆ ಮಾಡುವಂತೆ, ಬೇಕಾದ್ರೆ ನಾಳೆವರೆಗೂ ಈ ಪೇಪರ್ಸ್ ನಿನ್ನ ಹತ್ರನೇ ಇಟ್ಕೋ, ಆಮೇಲೆ ಬೇಕಾದ್ರೆ ಮಾಡು. ಅತ್ತೆ ಸ್ವಲ್ಪ ನಿಲ್ಲಿಸ್ತೀಯಾ? ಯಾಕೆ ಮಾತ್ಮಾದ್ಗೂ ಅಡ್ಡ ಬರ್ತಿದ್ಯಾ? ಇನ್ ಮುಂದೆ ಯಾರು ಏನು ಮಾತಾಡ್ಬೇಡಿ. ಲೋ ಭಾಸ್ಕರ್, ಇಡ್ಲಿ ಇದೆಯಾ ಅಣ್ಣ? ಏನೂ ಇಲ್ಲ. ಇನ್ನೇನಿದೆ? ಏನೂ ಇಲ್ಲ, ಎಲ್ಲ ಖಾಲಿ. ತುಂಬಾ ಹಸುವಾಗ್ತಿದೆ ಅಣ್ಣ. ಬ್ರದರ್ ಇಲ್ಲಿ ಬನ್ನಿ, ಇಲ್ಲೆಲ್ಲ ಇದೆ. ಬೇಡ ಬಿಡು, ಇನ್ನೊಂದ್ ಕಡೆ ತಿಂತೀನಿ. ಅಬ್ಬಿ ಏನ್ ಗುರು, ವ್ಯಾಪಾರಕ್ಕೆ ಹೊಸಬ್ರಾ? ಕಸ್ಟಮರ್ನ ಹಂಗ್ ಕರಿಬಾರ್ದು ಅಂತ ಗೊತ್ತಿಲ್ವಾ? ಅವನು ಹಸ್ಕೊಂಡಿದ ಅಂತ ಆತರ ಕರೆದೆ. ಎಷ್ಟ್ ಹಸುವಾಗಿದ್ರು ನಿಮ್ ಅಂಗಡಿ ಹತ್ರ ಬರ್ಲಿಲ್ವಲ್ಲ ಗುರು. ಏನಿದು ಮದ್ವೆ ಊಟ ತರ ಇಷ್ಟೊಂದ್ ಐಟಮ್ಸ್ ಮಾಡಿದೀರಾ? ಮೊದಲನೇ ದಿನಾನೇ ಚೆನ್ನಾಗಿ ಬೋಣಿ ಮಾಡ್ಬಿಡೋಣ ಅಂತನಾ? ಆದ್ರೆ ಒಂದ್ ಬೋಣಿನೂ ಆಗ್ಲಿಲ್ಲ. ಹೊಸೂರೆ ಪಾಪ ಕಷ್ಟಪಟ್ಟು ತುಂಬಾ ತಿಂಡಿ ಮಾಡಿದೀರಾ. ಹೋಗುವಾಗ ಯಾವ್ದಾದ್ರು ಮೋರಿಗೆ ಬಿಸಾಕ್ಬಿಟ್ಟು ಹೋಗಿ, ಅದಕ್ಕೆ ಸರಿ ನೀವು ಮಾಡಿರೋ ಟಿಫನ್. ಏನ್ರಿ ಅವನ್ ಹಾಗ ಮಾತಾಡ್ತಿದ್ರೆ ನೀವು ಮೌನವಾಗಿದ್ರಿ, ನಾನೇನಾದ್ರೂ ಹೇಳೋಣ ಅನ್ಕೊಂಡ್ರೆ ನನ್ನೂ ತಡೆದ್ರಿ. ಅವನ ಜೊತೆ ನಮ್ಗೆ ಜಗಳ ಯಾಕ್ರಿ? ಅವನು ನಮ್ ಬಗ್ಗೆ ಕೇವಲವಾಗಿ ಮಾತಾಡಿದಾನೆ ರೀ. ನಮ್ ಟಿಫಿನ್ ನ ಮೋರಿಯಲ್ ಬಿಸಾಕ್ಬೇಕಾ? ಬೆಳಿಗ್ಗೆಯಿಂದ ಅವನ್ ಟಿಫಿನ್ ಚಟ್ನಿ ಬಗ್ಗೆ ಕಸ್ಟಮರ್ಸ್ ಹೇಗ್ ಕಾಮೆಂಟ್ ಮಾಡಿದ್ರು ಅಂತ ನಾವ್ ಕೇಳಲಿಲ್ಲ ಅನ್ಕೊಂಡಿದ್ದಾನೇನು. ಆದ್ರೂ ಅವನ ಹತ್ರ ತಿಂದ್ರಲ್ಲ. ಅದೇ ಅರ್ಥ ಆಗ್ತಿಲ್ಲ ರೀ, ಟಿಫಿನ್ ಚೆನ್ನಾಗಿಲ್ಲದೆ ಇದ್ದಾಗ ಬೈಕೊಂಡ್ ತಿನ್ನೋದ್ ಯಾಕೆ? ನಮ್ಮ ಅಂಗಡಿಲಿ ತಿನ್ಬಹುದಲ್ವಾ? ಕಸ್ಟಮರ್ ಸೈಕಾಲಜಿನ ನೀವಿನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಯಾರೇ ಆದ್ರೂ ಮೊದಲು ಜನಕ್ಕೆ ಅಭ್ಯಾಸ ಮಾಡಬೇಕು, ಆಮೇಲೆ ಹೇಗೆ ಇದ್ರು ಅಭ್ಯಾಸ ಆಗಿರೋ ಜನ ಅದನ್ನೇ ಬಂದ ತಿಂತಾರೆ. ತುಂಬಾ ಜನ ಹೊಸ ಕಡೆ ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ಆ ವೀಕ್ನೆಸ್ ನ ಅವನಾಗೆ ಇರೋ ಎಷ್ಟೊಂದ್ ಜನ ವ್ಯಾಪಾರಿಗಳು ಅದನ್ನ ತಿಳ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದಾರೆ. ಮತ್ತೆ ನಮ್ಮ ಅಂಗಡಿಗೆ ಜನರು ಯಾವಾಗ ಬರ್ತಾರೆ ರೀ? ಮೊದಲನೇ ದಿನ ಅಲ್ವೇನ್ರಿ, ನಿಧಾನಕ್ಕೆ ಬರ್ತಾರೆ. ಹೋಗ್ಲಿ, ಇನ್ನೊಂದ್ ಕಡೆ ಅಂಗಡಿ ಇಟ್ಕೊಳ್ಳೋಣವಾ? ಬೇಡ ಹೊಸೂರೆ, ಈ ಜಾಗದಲ್ಲೇ ಅಂಗಡಿ ಇಟ್ಕೋಬೇಕು ಅಂತ ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗವನೊಬ್ಬ ಕಾಂಪಿಟೇಟರ್ ಇದ್ದಾನಲ್ಲ, ನಾಳೆ ನಾವು ಅವನಿಗೆ ಕಾಂಪಿಟೇಟರ್ ಆಗ್ಬೋದು. ನಂಬಿಕೆ ಕಳ್ಕೊಬೇಡಿ ಹೊಸೂರೆ, ಆಸೆ ಇಟ್ಕೊಂಡು ಧೈರ್ಯವಾಗಿರಿ. ಮತ್ತೆ ಟಿಫಿನ್ ಎಲ್ಲ ಏನ್ ಮಾಡೋದು ರೀ? ನಿನ್ನ ಮುಖಕ್ಕೆ ಫಾರಿನ್ ಬೇಕಾ? ಕೆಲ್ಸಕ್ಕೆ ಬರದೇ ಇರೋ ಮುದುಕಿನ ತಂದು. ಹೌದು, ಫಾರಿನ್ ಅಲ್ಲಿ ಚಳಿ ಜಾಸ್ತಿ ಇರುತ್ತಂತೆ, ಮಂಜು ಮಳೆ ತರ ಬರುತ್ತಂತೆ, ಅಲ್ಲೆಲ್ಲರೂ ಬೆಳ್ಳಗಿರ್ತಾರಂತಲ್ಲ. ಹಾ ಹೌದು ಆಂಟಿ, ನೀವು ಕೂಡ ಆ ಮಂಜಲ್ ನಿಂದ್ರೆ ಬೆಳ್ಳಗಾಗ್ತೀರಾ, ಆದ್ರೆ ಸ್ವಲ್ಪ ಸಣ್ಣ ಆಗ್ಬೇಕು. ಕರೆಕ್ಟ್ ಕಣೆ, ನಾನ್ ಜಾಸ್ತಿ ಸಣ್ಣ ಆಗಿ ಆ ಚಿಕ್ಕ ಚಿಕ್ಕ ಸ್ಕರ್ಟ್ ಹಾಕೋತೀನಿ.
ನೀವು ಸ್ಕರ್ಟ್ ಹಾಕೋತೀರಾ? ಯಾಕೆ? ನಾನ್ ಮಾಡ್ರನ್ ಆಗಿರ್ಬಾರ್ದಾ? ಇಷ್ಟು ದಿನ ನನಗೆ ಇಲ್ಲಿ ಮದ್ವೆ ಸಂಬಂಧ ಬರ್ಲಿಲ್ಲ ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ. ನನ್ ಜಾತಕದಲ್ಲಿ ಫಾರಿನ್ ಮದ್ವೆ ಗಂಡೇ ಬರ್ದಿದ್ಯೇನೋ. ನಾನೊಬ್ಬ ಫಾರಿನರ್ನ ಎರಡನೇ ಮದ್ವೆ ಮಾಡ್ಕೋತೀನೇನೋ, ಅದಕ್ಕೆ ನಿಮ್ ಜೊತೆ ಫಾರಿನ್ ಬರ್ತಿರೋದು ಅನ್ಸುತ್ತೆ. ಮುಂದೆ ಬರೋ ಕಾಲಕ್ಕೆ ನನಗೆ ಎರಡನೇ ಮದ್ವೆ ಯೋಗ ಇದೆ ಅನ್ಸುತ್ತೆ. ಮುದುಕಿ ಆದ್ರೂ ಆಸೆಗೆ ಏನು ಕಮ್ಮಿ ಇಲ್ಲ. ಇಷ್ಟು ವಯಸ್ಸಾದ್ರೂ ನಿನ್ನಲ್ಲಿ ಎಷ್ಟು ಕನ್ಸಿದೆ ನೋಡು. ಏನ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಈ ಫಾರಿನ್ ಬಗ್ಗೆ ನಿಮ್ಗೆ ನಂಗೆ ಬಿಟ್ಟು ಮೂರನೇ ವ್ಯಕ್ತಿ ಗೊತ್ತಾಗ್ಬಾರ್ದು. ಅಖಿಲ್ಗೂ ಕೂಡ ಗೊತ್ತಿಲ್ವಾ? ಓಕೆ, ನಿಮ್ಗೂ ನನ್ಗೂ ಅಖಿಲ್ಗೂ ಬಿಟ್ಟು ನಾಲ್ಕನೇ ವ್ಯಕ್ತಿ ಗೊತ್ತಾಗ್ಬಾರ್ದು. ಆಯ್ತು ಕಣೆ, ಯಾರಿಗೂ ಹೇಳಲ್ಲ, ನನ್ನೊಳಗೆ ಬಚ್ಚಿಟ್ಕೋತೀನಿ. ನಾನ್ ಫಾರಿನ್ಗೆ ಹೋಗ್ತಿದ್ದೀನಿ. ಹುಚ್ಚು ಸುಮಂಗಲಿ, ನಿನ್ ಕತೆ ಮುಗೀತು ಕಣೆ. ನೀನ್ ಖರೀದಿ ಮಾಡಿದ ಕಾರಲ್ಲಿ ಯಾವ ರೋಡಲ್ಲಿ ಓಡಾಡ್ತಿದ್ಯೋ ಅದೇ ರೋಡ್ ಮೇಲೆ ಟಿಫಿನ್ ಗಾಡಿ ತಳ್ಕೊಂಡು ಹೊಟ್ಟೆ ಪಾಡಿಗೋಸ್ಕರ ಟಿಫಿನ್ ಮಾರ್ಬೇಕಾಗಿ ಬಂದ್ರು. ನಿನ್ನ ನೀನು ಕಳ್ಕೊಳ್ಳಿಲ್ಲ. ಕಾಲ ನಿನ್ನ ತೊಳೆಯೋದಕ್ ಬಂದ್ರು ಗಟ್ಟಿಯಾಗಿ ನಿಂತ್ಕೊಂಡೆ. ನಿನ್ನ ಎಷ್ಟು ಹೊಗಳಿದ್ರು ಕಮ್ಮಿನೆ ಅಭಿ. ಇದೆಲ್ಲ ನೀವು ಡ್ಯಾಡಿ ಕೊಟ್ಟಿರೋ ಸಂಸ್ಕಾರನೆ ಅಮ್ಮ. ನಿಮ್ ಸಂಸ್ಕಾರನೆ ನನ್ನ ಆಸ್ತಿ. ಹೊಸು ಅವರಂತ ಒಳ್ಳೆ ಹೆಂಡತಿ ನನ್ನ ಪಕ್ಕದಲ್ಲಿರೋದೆ ಇವತ್ತು ನನಗಿಷ್ಟೊಂದು ಧೈರ್ಯ ಕೊಟ್ಟಿದೆಯಮ್ಮ. ಪ್ರತಿ ಹೆಜ್ಜೆಯಲ್ಲೂ ಹೊಸು ಅವರು ನನ್ನ ಆತ್ಮವಿಶ್ವಾಸನ ಹೆಚ್ಚಿಸ್ತಾ ಇದ್ದಾರೆ. ನಾನು ನಿಂತಿರೋದು ಬರೀ ನನ್ನ ಕಾಲ ಮೇಲೆ ಮಾತ್ರ ಅಲ್ಲ ಅಮ್ಮ, ಹೊಸವರ ತಾಳ್ಮೆ ಸಹನೆಯಿಂದ ಕೂಡ. ಹೌದು ಅಭಿ, ನಿಜವಾದ ಗಂಡ ಹೆಂಡತಿ ಈಡೋ ಜೋಡು ನೀವಿಬ್ರು, ಒಬ್ರಿಗೋಸ್ಕರ ಒಬ್ರು ಅನ್ನೋ ಹಾಗಿದ್ದೀರಾ. ಏನಾಯ್ತಮ್ಮ? ಏನಿಲ್ಲ ಬಿಡು, ಸುಮ್ನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಾವ ಈಗ ಹೇಗಿದ್ದಾರೆ ಅತ್ತೆ? ಗಾಯ ಅವ್ರಿಗೆಲ್ಲ ಕಮ್ಮಿ ಆಗಿದೆ, ಇವಾಗ ಪರವಾಗಿಲ್ಲ. ಬಸ್ಸು ಮನೇಲೇನಾದ್ರೂ ಜಗಳ ಆಯ್ತಾ ಅತ್ತಿಗೆ? ಇಲ್ಲ ಅಭಿ, ಹೊಲ ಮಾರ್ಲಿಲ್ವಲ್ಲ, ಇನ್ನು ಜಗಳ ಯಾಕಾಗತ್ತೆ? ನಿನ್ ಮಾತು ಕೇಳ್ದೆ ನಿಮ್ಮ ಅಣ್ಣ ಅವ್ರ ಬೀಗ್ರ ಮಾತು ಕೇಳಿದ್ರು. ಯಾರ ಮಾತು ಕೇಳಿದ್ರೆ ಏನಕ್ಕ, ಮಾವನವ್ರ ಆಸೆ ನೆರವೇರ್ತಲ್ಲ, ಹೊಲ ಕೈ ಬಿಟ್ಟು ಹೋಗ್ಲಿಲ್ಲ, ಅಷ್ಟು ಸಾಕಲ್ವಾ? ಇವ್ರೆ ನಿಮ್ ಹತ್ರ ಬರ್ಬೇಕು ಅಂತಿದ್ರೆ ಈಗ ನೀವೇ ಇವ್ರ ಮನೆಗ್ ಬಂದಿದ್ದೀರಲ್ಲ ಸರ್. ಕಿಂಡಲ್ ಮಾಡ್ತಿದ್ಯಾ? ಅಲ್ಲ ಸರ್, ವಿಷಯ ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ. ನಿನ್ನೆ ತಾನೇ ಹೇಳದ್ನಲ್ಲ ಪಿಯೆ, ಕೆಲವೊಂದ್ನ ಬಿಟ್ಟು ಹಿಡಿಬೇಕು ಅಂತ. ಜಾಸ್ತಿ ಮಾತಾಡದೆ ಮನೆ ಒಳಗೆ ನಡಿ. ನಮಸ್ಕಾರ ಎಂಎಲ್ಎ ಸರ್, ಬನ್ನಿ ಬನ್ನಿ ಬನ್ನಿ. ಪ್ರತಿ ಸಲ ಈ ಅಮ್ಮ ಎಂಟ್ರಿ ಕೊಡ್ತಾಳಲ್ಲ ಪಿಯೆ. ಯಾಕ್ ಬಂದ್ರಿ ಅಂತ ಕೇಳಲಿಲ್ವಲ್ಲ ಸರ್, ಯಾರೋ ಬಂದ್ರು ಅಂತ ಒಳಗ್ ಕರಿತಾ ಇದಾರೆ. ಸಂತೋಷವಾಗಿ ನಡೀರಿ ಸರ್. ನಡಿ. ಇಲ್ ನೋಡಿ ಸರ್, ಈ ಮನೆ ಮೇಲೆ ಫ್ಯಾಕ್ಟ್ರಿ ಮೇಲೆ ನಮ್ಮೆಲ್ಲ ಆಸ್ತಿ ಮೇಲಿರೋ ಎಲ್ಲಾ ಹಕ್ಕು ನನಗೆ ಇರೋ ಹಾಗೆ ಟೋಟಲ್ ಪವರ್ ಆಫ್ ಅಟರ್ನಿ ನಂಗೆ ಕೊಟ್ಟಿದ್ದೀನಿ ಅಂತ ನಮ್ಮಣ್ಣ ಸ್ವ ಇಚ್ಛೆಯಿಂದ ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್. ಅದು ಹೇಗ್ ಸ್ವ ಇಚ್ಛೆಯಿಂದ ಸೈನ್ ಮಾಡದ್ನಪ್ಪ? ನಮ್ ಭಾವ ಏನು ಹಾಕಿಲ್ಲ ಅಂಕಲ್, ನಾವೇ ಹಾಕ್ಸಿದ್ವಿ. ಅಂದ್ರೆ ನೀವ್ ಅವ್ರಿಗೆ ಚೀಟ್ ಮಾಡಿದ್ರ? ಹೌದು. ಆದಷ್ಟು ಬೇಗ ಈ ಪ್ರಾಪರ್ಟಿನ ಮಾರಿ ನೀವು ದುಡ್ಡು ಕೊಟ್ರೆ ನಾವು ಫಾರಿನ್ ಹೋಗ್ತೀವಿ. ಎಸ್ ಅಂಕಲ್, ನಮಗ್ ಜಾಸ್ತಿ ಟೈಮ್ ಇಲ್ಲ, ನಾವು ಫಾರಿನ್ ಹೋಗ್ಬೇಕು. ಹೌದು, ಈಗ್ಲೇ ನನ್ನ ಎರಡನೇ ಮದ್ವೆಗೆ ತುಂಬಾ ಲೇಟ್ ಆಗಿದೆ, ನಾವು ಬೇಗ ಅಮೆರಿಕಾಗ ಹೋಗ್ಬೇಕು.
ಖಂಡಿತ ನಮ್ಮ, ಅಮೆರಿಕಗೇನು ಅತ್ತೆ ಮನೆಗೆ ಕಳಿಸ್ತೀನಿ. ಅತ್ತೆ ಮನೆಗ ಅಂದ್ರೆ ಅಂದವಾಗಿರೋ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತನಪ್ಪ. ಸಡನ್ ಆಗಿ ಅಂದ್ರೆ ಆಗಲ್ಲ, ನಂಗೊಂದ್ ದಿನ ಟೈಮ್ ಕೊಡಿ, ಎಲ್ಲ ಸೆಟ್ ಮಾಡ್ತೀನಿ. ಬೇಗ ಸ್ವಲ್ಪ ಬೇಗ ಕೆಲಸ ಆಗೋ ಹಾಗೆ ನೋಡ್ಕೊಳ್ಳಿ. ನಿಮ್ ಜಾತಕನೆ ನನ್ ಕೈ ಕೊಟ್ಟಾಯ್ತಲ್ಲಮ್ಮ, ನಿಮ್ ಹಣೆ ಬರನೆ ಬದಲಾಯಿಸ್ತೀನಿ. ಪಿಎ ನಾಡಿಯಪ್ಪ ಬರ್ತೀನಮ್ಮ. ಸರಿ ಸರ್, ಹೋಗ್ ಬನ್ನಿ ಸರ್. ಅಬ್ಬಾ ಎಷ್ಟು ಕ್ಯೂಟ್ ಆಗಿದ್ಯಾ ಸುಮಂಗಲಿ. ಈ ಅಂದ ಎಲ್ಲ ಹೊಳೆಲ್ ಹುಣ್ಸೆಣ್ಣ ತೊಳ್ದಂಗ ಆಗ್ಬಿಡುತ್ತೆ ಅಂತ ಭಯಪಟ್ಟಿದ್ದೆ, ಆದ್ರೂ ಈ ಅಂದ ಅಮೆರಿಕ ಪಾಲಿಗೆ ವರ ಆಗುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ನಾಳೆ ಅಮೆರಿಕಾಗ ಹೋದ್ಮೇಲೆ ನಾನ್ ಹೀಗೆ ಇರ್ಬೇಕು. ನನ್ ಮದ್ವೆ ಮಾಡ್ಕೊಳ್ಳೋ ಅದೃಷ್ಟ ಯಾವನೋ ಫಾರಿನರ್ ಹಣೆಯಲ್ಲಿ ಭಯಂಕರವಾಗಿ ಬರೆದಿರ್ಬೇಕು. ನಿಜನ ಅಲ್ಲಿ ನೀನ್ ಲೊಚ್ ಕೊಡ್ತಿದ್ಯಾ ಅಂದ್ರೆ ನಿಜನೇ ಆಗಿರುತ್ತೆ. ಐ ಲವ್ ಯು. ನೋಡಿದ್ರ ನಿಮ್ ಕೈ ಹೇಗ್ ಸೊರಗೋಗಿದೆ ಅಂತ. ಚೆನ್ನಾಗಿದ್ದೀರಿ, ಕೆಲಸ ಮಾಡೋ ಕೈಗಳು ಸೊರಗ ಹೋಗ್ತಾ ಇರುತ್ತಾ? ಅದನ್ನೇ ಹೇಳ್ತಾ ಇರೋದು. ಬೆಳಗ್ಗೆಯಿಂದ ನೀವು ತುಂಬಾ ಕೆಲಸ ಮಾಡಿದೀರಾ, ತುಂಬಾ ಸುಸ್ತಾಗಿರ್ತೀರಾ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಬೆಳಗ್ಗೆಯಿಂದ ನೀವು ಕೂಡ ಕೆಲಸ ಮಾಡ್ತಾನೆ ಇದ್ದೀರಾ ಅಲ್ವಾ? ನಮ್ ಗಂಡಸರ್ದೇನಿದೆ ಬಿಡ್ರಿ, ಕಷ್ಟ ಎಲ್ಲ ನಿಮ್ದೇ. ಮನೇಲಿ ಪ್ರತಿ ಕೆಲಸ ನೀವೇ ಮಾಡಬೇಕು, ನಾವು ಮಾತ್ರ ಬೆಳಗ್ಗೆ ಆಚೆ ಹೋಗಿ ಸಂಜೆಗೆ ಮನೆಗೆ ಬಂದ್ಬಿಡ್ತೀವಿ. ಏನು ಸುಸ್ತಾಗಿರೋ ತರ ನಿಮ್ಮ ಹತ್ರ ಚಾಕರಿ ಮಾಡಿಸ್ಕೊಳ್ತೀವಿ. ಅಷ್ಟಕ್ಕೂ ನಿಮ್ಗೆ ನೆನಪಿದೆಯೋ ಇಲ್ವೋ, ಕನಿಷ್ಠ ಪಕ್ಷ ಥ್ಯಾಂಕ್ಸ್ ಕೂಡ ಹೇಳಲ್ಲ ನಾವು. ಅದು ಬೇರೆ ಗಂಡಸರು ಮಾಡುವಂತಹ ಕೆಲಸ, ನೀವ್ ಹಾಗ್ ಮಾಡಲ್ಲ. ನನ್ನ ಪ್ರತಿ ಕೆಲಸದಲ್ಲೂ ನೀವು ಸಹಾಯ ಮಾಡ್ತೀರಾ. ಇವಾಗ್ಲೂ ನನ್ನ ಕೆಲಸ ನೀವೇ ಮಾಡ್ತಿದ್ದೀರಾ ಎದ್ದೇಳಿ. ಇಲ್ಲ ರೀ, ಇವತ್ತು ನಾನೇ ಹಿಟ್ ರುಬ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಹಠ ಮಾರಿರಿ ನೀವು. ಹೋಗ್ಲಿ, ನಾನ್ ನಿಮ್ಗೆ ಸಹಾಯನಾದ್ರೂ ಮಾಡ್ಲಾ? ಸಹಾಯ ಓಕೆ. Thank you.
ಮಧ್ಯಾಹ್ನ ಇಡ್ಲಿ ಉಪ್ಪಿಟ್ಟಾಗಿದ್ದು ಸೂಪರ್ ಕಣ್ರಿ, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ ನೀವು. ಥ್ಯಾಂಕ್ಸ್ ರೀ. ಏನ್ ಮಾಡೋದು ಅಂತ ಟೆನ್ಷನ್ ಆಗಿದ್ದೆ, ಆದ್ರೆ ಒಳ್ಳೆ ಅಪ್ರಿಸಿಯೇಷನ್ನೇ ಸಿಕ್ತು. ನಾನ್ ಎಷ್ಟೇ ಕಷ್ಟ ಪಟ್ರು ನೀವ್ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರೆ ಆ ಕಷ್ಟ ಎಲ್ಲ ಬೆಣ್ಣೆಲಿ ಕೂದಲ್ ತೆಗ್ದಾಕ್ ಹೋಗುತ್ತೆ ರೀ. ನೀವೊಬ್ರೆ ಅಲ್ಲ ರೀ, ಪ್ರತಿ ಮನೆಯಲ್ಲಿ ಪ್ರತಿ ಹೆಣ್ಮಕ್ಳು ಇದೇ ಕೇಳ್ಕೊಳ್ತಾರೆ, ತಮ್ಮ ಕುಟುಂಬಕ್ಕೋಸ್ಕರ ಅವ್ರೆಷ್ಟು ಕಷ್ಟಪಡ್ತಾಳೆ ಗೊತ್ತಾ? ಗಂಡ, ಮಕ್ಕಳು, ಅತ್ತೆ, ಮಾವ ತಮ್ಮ ಕಷ್ಟನ ಗುರುತಿಸಬೇಕು ಅಂತ ಎಷ್ಟು ಆಸೆ ಪಡ್ತಾರೆ ಗೊತ್ತಾ? ಯಾರಾದರೂ ಮೆಚ್ಕೊಂಡು ಒಂದು ಸಣ್ಣ ಮಾತು ಏನಾದರೂ ಹೇಳ್ತಾ ಇರ್ತಾರೆ ಅಂತ ಕಾಯ್ತಾ ಇರ್ತಾರೆ, ಹಾಗೇ ಕಾಯ್ಕೊಂಡು. ನಿಜ ಹೇಳ್ದೆ ಪಾವನಿ, ಅದನ್ನ ನಾನು ಕೂಡ ಗಮನಿಸ್ದೆ. ಏನೋ ನಡಿಬಾರದು, ನಡಿಯಕ್ ಹೊರಟಿದೆ ಅತ್ತೆ, ಅದು ನಮ್ಗೆ ಗೊತ್ತಾಗ್ತಿಲ್ಲ. ಅವರು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಜಗಳ ಆಗಿ ಅದು ಶ್ರಾವ್ಯ ಮದ್ವೆಗೆ ಅಡ್ಡಿ ಆಗತ್ತೇನೋ ಅಂತ ನನ್ಗೆ ಭಯ ಆಗ್ತಿದೆ ಅತ್ತೆ. ಅಭಿಧಾನಲ್ಲ ಪಾವನಿ, ಯಾಕ್ ಭಯ? ಅದೇ ನನ್ ಭಯ ಅತ್ತೆ, ಇಲ್ಲೇನೇ ನಡೆದ್ರು ಅಭಿನೇ ಬರ್ಬೇಕು, ನಡೆದಿದ್ದನ್ನೆಲ್ಲ ಸರಿ ಮಾಡ್ಬೇಕು, ಇವ್ರ ಕೈಲಿ ಅವಮಾನ ಮಾಡಿಸ್ಕೋಬೇಕು. ಪಾಪ ವಸ್ಸು ಮಾತ್ರ ಎಷ್ಟು ದಿನ ಅಂತ ತಾಳ್ಮೆ ಸಹನೆಯಿಂದ ಇರ್ತಾಳೆ. ಅವ್ರ ಜೀವನ ಅವ್ರು ನೋಡ್ಕೊಂಡಿದ್ದಾರೆ, ಪದೇ ಪದೇ ಅವರನ್ನ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಯಾವತ್ತೋ ಏನು ನಡೆಯುತ್ತೆ ಅಂತ ಇವಾಗ್ಲೇ ನನಗೆ ಯಾಕೆ ಭಯ ಪಡಬೇಕು? ಎಲ್ಲದಕ್ಕೂ ಆ ದೇವ್ರಿದ್ದಾನೆ, ಹೀಗೆ ನಡಿಬೇಕು ಅಂತ ಬರ್ದಿಟ್ಟಿದ್ರೆ ಹಾಗೆ ನಡೆಯುತ್ತೆ. ನೋಡಿ, ನಾವೀಗ ಮಾಡಕ್ ಹೊರಟಿರೋದು ಪಕ್ಕಾ ವೈಟ್ ಕಾಲರ್ ಕ್ರೈಮ್. ಶಾಸಕಾಂಗ ಅನ್ನೋ ನಾನು, ನ್ಯಾಯಾಂಗ ಕಾರ್ಯಾಂಗ ಅನ್ನೋ ನಿಮ್ ಜೊತೆ ಸೇರಿ ಆಡಕ್ ಹೊರಟಿರೋ ನಾಟಕ. ಮತ್ತೆ ನಾನ್ಯಾರು ಆಟದಲ್ಲಿ ಅಂಪೈರಾ? ಸ್ವಲ್ಪ ಹೊತ್ತು ನಿನ್ ಮೈಂಡ್ ವಾಯ್ಸ್ ನ ನಿಲ್ಲಿಸ್ತೀಯಪ್ಪಿಯೇ. ಈ ಕ್ರೈಮ್ ವ್ಯಾಲ್ಯೂ ಎಷ್ಟೋ ಕೋಟಿಗಳು. ಮೋಸಗಾರರಿಗೆ ಮೋಸಗಾರರ ಸ್ಟೈಲ್ ಅಲ್ಲಿ ನಾವು ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ ಹೊರಟಿದೀವಿ. ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳಬೇಕು. ಅಭಿರಾಮ್ ಅನ್ನೋ ತುಂಬಾ ಒಳ್ಳೆಯವನು, ಅವನ್ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿನೆಲ್ಲ ಭಾಸ್ಕರ್ ಅನ್ನೋ ಅಣ್ಣನಿಗೂ, ಅಖಿಲ್ ಅನ್ನೋ ಅವನ್ ತಮ್ಮನಿಗೆ ಬರ್ಕೊಟ್ಟು ಅವನು ರೋಡಿಗೆ ಬಂದ್ಬಿಟ್ಟ. ಭಾಸ್ಕರ್ ಸ್ವಲ್ಪ ಅಮಾಯಕ, ಅಖಿಲ್ ಮಹಾಬುದ್ಧಿವಂತ. ಅಮಾಯಕನಾದ ಅಣ್ಣನ್ನ ಮೋಸ ಮಾಡಿ ಅಖಿಲ್ ಆಸ್ತಿನೆಲ್ಲ ತನಗೆ ಸಿಗೋ ಹಾಗೆ ಸೈನ್ ಮಾಡಿಸ್ಕೊಂಡಿದ್ದಾನೆ. ಈಗ ನಾವು ಆ ಅಖಿಲ್ನಿಂದ ಎಲ್ಲ ಆಸ್ತಿನೂ ಕಬಳಿಸಿಕೊಳ್ತಿದ್ದೀವಿ. ಅವನ್ ಬುದ್ಧಿವಂತ ಅಂತ ಹೇಳದ್ನಲ್ಲ, ಅದಕ್ಕೆ ಅವನ ಹತ್ರ ಬುದ್ಧಿವಂತಿಕಿಂದ ಆಸ್ತಿನ ಹೊಡಿಬೇಕು. ಅದು ಹೇಗೆ ಅಂತ ಹೇಳಿ ಸರ್. ಅದೇ ತಾನೇ ಹೇಳ್ತಿರೋದು, ನಾವು ಏನೇ ಒಂದ್ ಚಿಕ್ಕ ತಪ್ಪು ಮಾಡಿದ್ರು ಒಂದ್ ಕಾಲದಲ್ಲಿ ಆಸ್ತಿ ಎಲ್ಲ ಅಭಿರಾಮ್ದಾಗಿದ್ದರಿಂದ ಅವನ್ ಫೀಲ್ಡ್ ಇಳಿತಾನೆ, ಅವನ ಅಣ್ಣ ತಮ್ಮನ್ನ ಸೇವ್ ಮಾಡ್ತಾನೆ. ನಾವು ಅವನಿಗೆ ಆ ಚಾನ್ಸ್ ಕೊಡಬಾರದು. ಹೌದು, ಆ ಅಭಿ ಹತ್ರ ಪದೇ ಪದೇ ಹೇಳ್ತಿನೋದು ತುಂಬಾ ಕಷ್ಟ. ನೀನ್ ಬಾಯ್ ಮುಚ್ಚುತ್ತೀಯಪ್ಪಿಯೇ. ಆಯ್ತು ಸರ್. ಮೊದ್ಲು ಆ ಅಣ್ಣ ತಮ್ಮನ್ನ ಒಂದೇ ಕೇಸಲ್ಲಿ ನೀನ್ ಅರೆಸ್ಟ್ ಮಾಡಬೇಕು. ಅವರಿಬ್ರು ಹೆಂಡ್ತಿರು ಬೀದಿಗೆ ಬಂದು ಕಣ್ಣೀರಿಡಬೇಕು. ಅಭಿರಾಮ್ ಇಂಟರ್ಫಿಯರ್ ಆದ್ರೂ ಅವ್ರಿಗೆ ಬೇಲ್ ಸಿಗಬಾರದು. ಆಗ ಅಣ್ಣ ತಮ್ಮಂದ್ರು ನಮ್ಮನ್ನ ನಂಬುತ್ತಾರೆ. ಅಷ್ಟಕ್ಕೆ ಚೆನ್ನಾಗಿ ಭಯಪಟ್ಟಿರೋ ಆ ಇಬ್ರು ನಾವೇನ್ ಮಾಡು ಅಂದ್ರೂ ಮಾಡ್ತಾರೆ.